ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಮುಂತೇರೋ. ಇವತ್ತು ಪ್ರತಿಯೊಂದು ವ್ಯವಹಾರಗಳು ಬ್ಯಾಂಕ್ ಮೂಲಕ ನಡೆಯುತ್ತೆ, ಆನ್ಲೈನ್ ಮೂಲಕ ಎಲ್ಲ ಟ್ರಾನ್ಸಾಕ್ಷನ್ಗಳು ಹೆಚ್ಚಾಗಿ ನಡೆಯುತ್ತೆ. ನಗದುರಹಿತ ವ್ಯವಹಾರಕ್ಕೆ ಜನರು ಹೆಚ್ಚು ಒಲವನ್ನು ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಕೂಡ ಸಮರ್ಪಕವಾದಂತಹ ನಿಯಮಗಳನ್ನು, ನಿರ್ಬಂಧನೆಗಳನ್ನು ವಿಧಿಸ್ತಾ ಇದೆ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ಯಾವ ಬ್ಯಾಂಕ್ನಲ್ಲಿ ಉತ್ತಮ ಸೇವೆ ಸಿಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲದೆ ತಮ್ಮ ಟ್ರಾನ್ಸಾಕ್ಷನ್ ಆಗಿರ್ಬೋದು, ವ್ಯವಹಾರ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹುಡುಕಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಬ್ಯಾಂಕನ್ನು ಸಜೆಸ್ಟ್ ಮಾಡ್ತಾರೆ, ತಾವು ಕೂಡ ಆ ಬ್ಯಾಂಕ್ಗಳತ್ತ ತೆರಳ್ತಾರೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ತನ್ನದೇ ಆದಂತಹ ಆಯಾಮದಲ್ಲಿ, ತನ್ನದೇ ಆದಂತಹ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿ ಉತ್ತಮವಾದಂತಹ ಸೇವೆಯನ್ನು ಕೊಡ್ತಾ ಬೆಳೆದು ನಿಂತಿದೆ. ಹಾಗಾದರೆ ಆ ಬ್ಯಾಂಕ್ ಯಾವುದು, ಯಾವ ರೀತಿಯಾದಂತಹ ಸೇವೆಯನ್ನು ಕೊಡ್ತಾ ಇದೆ ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮಗೆ ನೀಡ್ತೇವೆ. ಇತ್ತೀಚೆಗಷ್ಟೇ ಕೇಂದ್ರದಿಂದ ಅದಕ್ಕೆ ಒಂದು ಪ್ರಶಸ್ತಿ ಕೂಡ ಲಭಿಸಿದೆ. ಯಾವ ಕಾರಣಕ್ಕಾಗಿ ಹಾಗೂ ಯಾರು ಅದನ್ನು ನೀಡ್ತಾರೆ, ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ, ಎಲ್ಲದರ ಬಗ್ಗೆ ವಿವರವನ್ನು ನೀಡೋದಕ್ಕೆ ಆ ಬ್ಯಾಂಕ್ನ ಇಬ್ಬರು ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡುವವರಿದ್ದಾರೆ. CAMNPI, ಅದೇ ರೀತಿ ರಂಗನಾಥ್ ಸಿಕಿಣಿ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಎಸ್, ಈಗಾಗಲೇ ನಾನು ಹೇಳಿದಂತೆ ಮ್ಯಾಂಗ್ಳೂರು ಕೋಆಪರೇಟಿವ್ ಬ್ಯಾಂಕ್, ಟೌನ್ ಬ್ಯಾಂಕ್. ಈ ಬ್ಯಾಂಕ್ನ ಬಗ್ಗೆ ಖಂಡಿತವಾಗಿಯೂ ಒಂದಿಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ಬೇಕಾಗುತ್ತೆ. ಸೊ ವಿವರವಾಗಿ ಹೇಳೋದಾದರೆ ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಬ್ಯಾಂಕ್ನ ಇತಿಹಾಸ ಹಾಗೂ ಯಾವ ರೀತಿ ಬೆಳೆದು ಬಂದಿದೆ ಈ ಬಗ್ಗೆ ಒಂದಿಷ್ಟು ವಿವರ ಕೊಡೋದಾದರೆ. ಸರಿ, ದೈಜಿ ವರ್ಲ್ಡ್ನವರಿಗೆ ಧನ್ಯವಾದಗಳು. ನಮ್ಮ ಮ್ಯಾಂಗ್ಳೂರು ಟೌನ್ ಬ್ಯಾಂಕನ್ನು ಇಲ್ಲಿ ಕರೆದು ಈ ಒಂದು ಚರ್ಚಾ ಏನು ಹೇಳ್ತೇವೆ, ಡಿಸ್ಕಷನ್ ಮಾಡಲಿಕ್ಕೆ ನಮ್ಮನ್ನು ಎನ್ಕರೇಜ್ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮೊದಲಿಂದಾಗಿ ನಮ್ಮ ಮಂಗಳೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ 1918 ಸ್ಟಾರ್ಟ್ ಆಗಿತ್ತಿದ್ದು. ನಮ್ಮ ಕಾರ್ನಾಡ್ ಸದಾಶಿವರಾವ್, ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಯೋಧ ಮಂಗಳೂರಿನವರು, ಅವರು ಮತ್ತು ಅವರ ಒಂದು ಟೀಮ್, ಒಂದು ಉಳ್ಳಾಲ್ ಆನಂದರಾವ್ ಅಂತ ಇದ್ದರು, ಅಥವಾ ಉದ್ಯಾವರ್ ಶ್ರೀನಿವಾಸ ರಾವ್ ಅಂತ ಇದ್ದರು, ವಿ ವಾಸುದೇವ್ ಕಾಮತ್ ಅಂತ ಇದ್ದರು, ಇವರೆಲ್ಲ ಸೇರಿ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದರು. ಇನಿಷಿಯಲಿ ಇದು ಬ್ಯಾಂಕ್ ಇರಲಿಲ್ಲ, ಶುರುವಿಗೆ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದರು. ಅದರ ನಂತರ ಕೋಆಪರೇಟಿವ್ ಬ್ಯಾಂಕ್ ಅಂತ, ಮತ್ತು RBIಯಿಂದ ನಮಗೆ 1984 ಇದು RBIಯಿಂದ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ಕಿತ್ತು. ಸೊ RBI ಎಲ್ಲ ಸ್ಟಾರ್ಟ್ ಆಗುವ ಮೊದಲೇ ನಮ್ಮ ಬ್ಯಾಂಕ್ ಎಲ್ಲ ಸ್ಟಾರ್ಟ್ ಆಗಿದೆ, ನಿಜ ಹೇಳಬೇಕಾದ್ರೆ. ಹೌದು, ಆದರೆ ಅದು ಬ್ಯಾಂಕಿಂಗ್ ಲೈಸೆನ್ಸ್ ಒಳಗೆ ತಂದದ್ದು 1984. ಸೊ ಈಗ ನಮ್ಮದು ಬ್ಯಾಂಕ್ ಸಾಧಾರಣ 104 ಮಂಗಳೂರಲ್ಲಿ ಎಲ್ಲರಿಗೆ ಸೇವೆ ಸಲ್ಲಿಸ್ತಾ ಇದೆ. ನಮ್ಮ ಪ್ರಧಾನ ಕಚೇರಿ ಮಂಗಳೂರು ಕಾಸ್ಟ್ರೀಟ್ನಲ್ಲಿದೆ, ಮತ್ತು ಅಲ್ಲಿಯೇ ಒಂದು ಕ್ರಾಸ್ಟ್ರೀಟ್ನಲ್ಲಿ ಒಂದು ಬ್ರ್ಯಾಂಚ್ ಇದೆ, ಅದು ಬಿಟ್ಟು 4 ಒಂದು ಬಜಾಲ್ನಲ್ಲಿದೆ, ಇನ್ನೊಂದು ಕಾವೂರ್ನಲ್ಲಿದೆ, ಮೂರನೇದು ಮೂಡುಬಿದ್ರೆಯಲ್ಲಿದೆ, ಮತ್ತು 4 ಗುರುಪುರ ಕೈಕಂಬದಲ್ಲಿದೆ. ಸೊ ನಮ್ಮ ಬ್ಯಾಂಕಿನಲ್ಲಿ ಈಗ ಸಾಧಾರಣ 10,000 ಹೆಚ್ಚು ಸದಸ್ಯರಿದ್ದಾರೆ. ಅಂದರೆ ನಮ್ಮ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಾವು ನಮ್ಮ ಸದಸ್ಯರೊಟ್ಟಿಗೆ ಮಾತ್ರ ಮಾಡಬೇಕು ಅಂತ ಒಂದು ಕಾನೂನಿದೆ ಕೋಆಪರೇಟಿವ್ ಸೊಸೈಟಿಯಲ್ಲಿ. ಹೌದು, ಔಟ್ಸೈಡರ್ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಮೆಂಬರ್ಶಿಪ್ ನಮ್ಮದು 10,000 ಜಾಸ್ತಿ ಇದೆ ಈಗ. ನಮ್ಮ ಟೋಟಲ್ ಬಿಸ್ನೆಸ್ ಈಗ ಹೇಳಬೇಕಾದ್ರೆ ಸಾಧಾರಣ 180-190 ತನಕ ಇದೆ. ಅಂದರೆ ನಾನು ಲೋನ್ ಪ್ಲಸ್ ಡೆಪಾಸಿಟ್ ಬಗ್ಗೆ ಹೇಳ್ತಾ ಇದ್ದೇನೆ, ಇತ್ತೀಚಿನ ಒಂದು ಸಂಖ್ಯೆ ಇದು. ಎಸ್, ಈಗ ರಂಗನಾಥ್ ಅವರೇ, ತಾವೀಗ ತುಂಬ ವರ್ಷದಿಂದ ಈ ಬ್ಯಾಂಕ್ ಜೊತೆ ಒಡನಾಟವನ್ನು ಹೊಂದಿದ್ರಿ, ಸಾಕಷ್ಟು ಕೆಲಸವನ್ನು ಮಾಡಿದ್ರಿ, ತಮಗೆ ಗೊತ್ತಿದ್ದಂತೆ ಯಾವ ರೀತಿ ಈ ಬ್ಯಾಂಕ್ ಬೆಳೆದು ಬಂದಿದೆ ಅಂತ ಹೇಳಿ. ಒಂದು ನಿಯತ್ತಿಗಾಗಿ ಮತ್ತು ಒಂದು ಒಳ್ಳೆಯ ಧ್ಯೇಯ ಇಟ್ಕೊಂಡು ಜನಸ್ಪರ್ಶಿಯಾಗಿ ಮತ್ತು ಎಲ್ಲ ವ್ಯಾಪಾರ ಮತ್ತು ಉದ್ಯಮ ಮಾಡುವವರಿಗೆ ಸ್ನೇಹಿಯಾಗಿ ಈ ಬ್ಯಾಂಕ್ ವ್ಯವಹರಿಸ್ತಾ ಇದೆ. ಇದರಿಂದಾಗಿ ಇದಕ್ಕೆ ಒಳ್ಳೆಯ ರೆಪ್ಯುಟೇಷನ್ ಕೂಡ ಇದೆ. ಓಕೆ, ನಮ್ಮಲ್ಲಿ ಅವರು ಪೂರಕವಾಗಿ ಹೇಳುವುದಾದರೆ, ಕೆಲವು ಕಸ್ಟಮರ್ಸ್ ನಮ್ಮಲ್ಲಿ ಅವರ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ ಬಂದವರು ಇವತ್ತಿಗೂ ಇದ್ದಾರೆ, ಸಾಧಾರಣ ಒಂದು 25-30 ಅವರ ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್ ಬಂದರೆ ಅವರು ಸಹ ನಮ್ಮೊಟ್ಟಿಗೆ ವ್ಯವಹಾರ ನಡೆಸ್ತಾ ಇದೆ. ಹೌದು ಹೌದು. ಸೊ ನಮ್ಮದು ಮೋರ್ ಆಫ್ ರಿಲೇಷನ್ಶಿಪ್ ಬ್ಯಾಂಕಿಂಗ್ ಅಂತ. ಅಂದರೆ ಈಗ ಎಲ್ಲ ಟೆಕ್ನಾಲಜಿಯಿಂದ ಜನರು ಮುಖತ ಕೂತ್ಕೊಂಡು ಮಾತಾಡೋದು ಕಡಿಮೆ. ನಮ್ಮಲ್ಲಿ ಸಹ ಟೆಕ್ನಾಲಜಿ ಮಾಡಿದ್ದೇವೆ ನಾವು, ಬಟ್ ನಮ್ಮದು ಪರ್ಸನಲ್ ಕಾಂಟ್ಯಾಕ್ಟ್ ಇದೆ ಕಸ್ಟಮರ್ಸ್ ಅಂತ. ನಮ್ಮ ಎಲ್ಲ ಸ್ಟಾಫ್ನವ್ರದ್ದು ಪರ್ಸನಲ್ ಕಾಂಟ್ಯಾಕ್ಟ್ ಭಾರಿ ಚೆಂದ ಇದೆ. ಅವರು ವ್ಯವಹರಿಸುವಾಗ ಒಂದು ಪರ್ಸನಲ್ ಟಚ್ ಇಟ್ಟದ್ರಿಂದ ನಮ್ಮ ಕಸ್ಟಮರ್ಸ್ ಹೀಗೆ ನಮ್ಮೊಂದಿಗೆ ಇರಲಿಕ್ಕೆ ಕಾರಣ ಅಂತ ನಮ್ಮ ಅನಿಸಿಕೆ. ಎಸ್, ಈಗ ಸಾಕಷ್ಟು ಬ್ಯಾಂಕ್ಗಳಿದೆ, ರಾಷ್ಟ್ರೀಕೃತ ಬ್ಯಾಂಕ್ ಏನು ಬ್ಯಾಂಕ್ ಇದೆ, ಅಥವಾ ಇನ್ನಿತರ ಕೆಲವು ಸಹಕಾರಿ ಸಂಘಗಳಿವೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಬ್ಯಾಂಕ್ ಮೂಲಕ ಗ್ರಾಹಕರಿಗೆ ಇರುವಂತಹ
ಸೌಲಭ್ಯಗಳು, ಈಗ ಠೇವಣಿಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಸೌಲಭ್ಯ ಇದೆ ಅಂತ ಹೇಳಿ? ಹೌದು ರಂಗನಾಥ್ ಅವರೇ, ನೀವು ಸ್ಟಾರ್ಟ್ ಮಾಡಬಹುದು. ನಮ್ಮಲ್ಲಿ ವಿವಿಧ ರೀತಿಯ ಠೇವಣಿಗಳಿವೆ. ಓಕೆ, ಒಂದು ಫಿಕ್ಸೆಡ್ ಡೆಪಾಸಿಟ್, ಮತ್ತೆ ಆರ್ ಡಿ ಅಕೌಂಟ್, ಪಿಗ್ಮಿ, ಮತ್ತೆ ಯಾವುದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಂತ ಎಲ್ಲ ಇರುತ್ತೋ ಅದು ನಮ್ಮಲ್ಲಿ ಇರುತ್ತೆ. ಎಲ್ಲ ಆಸ್ ಎ ರೆಗ್ಯುಲರ್ ಬ್ಯಾಂಕ್ ಆಗಿ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲಿ ಹೋದ್ರು ಅಲ್ಲಿ ಹೋದ್ರೂ ಇಲ್ಲಿ ಹೋದ್ರೆ ಅವರಿಗೆ ವ್ಯತ್ಯಾಸ ಬರುವುದಿಲ್ಲ. ಹಾಗಾಗಿ ಅವರಿಗೆ ಒಂದು ರೀತಿ ನೋಡಿದರೆ ಆರಾಮದಲ್ಲಿ ಬಂದು ಈಸ್ ಆಫ್ ಬ್ಯಾಂಕಿಂಗ್ ಅಂತ ಏನು ಹೇಳ್ತೇವೆ ಅದನ್ನು ಅನುಭವಿಸಲಿಕ್ಕೆ ನಮ್ಮ ಬ್ಯಾಂಕಿಂಗ್ ಬರಬೇಕು. ಯಾಕೆಂದರೆ ನಾನು ಈ ವಾಹಿನಿಯ ಮೂಲಕ ಕೇಳ್ತೇನೆ, ಎಲ್ಲರೂ ಬನ್ನಿ ಒಮ್ಮೆ ನಮ್ಮ ಬ್ಯಾಂಕಿಗೆ, ಒಮ್ಮೆ ವಿಸಿಟ್ ಕೊಡಿ, ತಾವು ಬನ್ನಿ, ತಾವು ಬಂದ್ಕೊಂಡು ಒಮ್ಮೆ ನಾವು ಹೇಳಿದ್ದಕ್ಕೂ ಅದರಲ್ಲಿ ಆಗ್ತಿರೋದಕ್ಕೂ ನೀವು ವ್ಯತ್ಯಾಸ ಸತ್ಯಾಂಶ ಉಂಟು. ಓಕೆ, ಈಗ ಠೇವಣಿ ಇಡುವಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬ ಜನ ನೋಡ್ತಾರೆ, ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ, ಎಲ್ಲಿ ಹೆಚ್ಚು ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ. ಸೊ ತಮ್ಮ ಈ ಒಂದು ಬ್ಯಾಂಕಲ್ಲಿ ಯಾವ ರೀತಿ ಗ್ರಾಹಕರಿಗೆ ಠೇವಣಿಯ ಇಂಟ್ರೆಸ್ಟ್ ಸಿಗುತ್ತೆ ಅಂತ? ಏನಂದರೆ ನಮ್ಮದು ಜನರಲಿ ಕಾಂಪಿಟಿಟಿವ್ ಆಗಿ ಅಂದರೆ ಬೇರೆ ಬ್ಯಾಂಕ್ಗಳಿಗಿಂತ ಏನು ಹೇಳಿದೆ ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕಿಂಗ್ ಬ್ಯಾಂಕ್ಸ್ ಇಲ್ಲಿ ಇರ್ಬೋದು ನಮ್ಮ ಸೌತ್ ಕೆನರಾದಲ್ಲಿ, ಅಥವಾ ಬೇರೆ ಬೇರೆ ಇದನ್ನು ಕಂಪೇರ್ ಮಾಡಿ ನಾವು ನಮ್ಮ ಇಂಟ್ರೆಸ್ಟ್ ಡೆಪಾಸಿಟಿನ ಮೇಲೆ ಇಂಟ್ರೆಸ್ಟ್ ಒಂದು ಚೂರು ಜಾಸ್ತಿ ಇರ್ತೇವೆ. ಯಾಕಂದರೆ ನಮಗೆ ಕೋಆಪರೇಟ್ ಡೆಪಾಸಿಟ್ಸ್ ಬರಬೇಕು, ಅಂದರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಡೆಪಾಸಿಟ್ ಬಂದರೆ ಮಾತ್ರ ನಾವು ಲೋನ್ ಕೊಡಲಿಕ್ಕೆ ಆಗ್ತದೆ. ನಮ್ಮ ಹಾಗೆ ಬಿಸ್ನೆಸ್ ಇನ್ಕ್ರೀಸ್ ಆಗೋದು ಡೆಪಾಸಿಟ್ ದುಡ್ಡನ್ನು ತಗೊಂಡು ನಾವು ಇವರಿಗೆ ಕೊಡೋದು. ಒಂದು ವಿಷಯ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ, ನಮ್ಮ ಡೆಪಾಸಿಟ್ಸನ್ನು DICGCಯಲ್ಲಿ ಇನ್ಶೂರೆನ್ಸ್ ಇದೆ. ಈಗ ಮೊದಲೆಲ್ಲ ಅದು ಇರಲಿಲ್ಲ, ಅಂದರೆ ಈಗ ಸಪೋಸ್ ಈಗ ತುಂಬ ವರ್ಷ ಮೊದಲು ಕೆಲವೆಲ್ಲ ಇಲ್ಲೆಲ್ಲ ಹೊರಗಡೆಗಳ ಕೆಲವೆಲ್ಲ ಈಗ ಬೆಂಗಳೂರಲ್ಲಾಗಲಿ ಅಥವಾ ಬೇರೆ ಕಡೆಗಳಲ್ಲಾಗಿ ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಸ್ವಲ್ಪ ಏನು ಹೇಳ್ತೇವೆ ಅಲ್ಲಿ ಏನಾಗ ನಡೆದು ಅದು ಸ್ವಲ್ಪ ಇದಾಗಿದೆ, ಏನು ಹೇಳ್ತಾರೆ ಸ್ಕ್ಯಾಮ್ಸ್ ಆಗಲಿ ಅದಾಗಲಿ ನಡೆದು ಕೆಲವು ತುಂಬ ಆಗಿದೆ, ಮತ್ತು ಜನರಿಗೆ ಅದರಿಂದ ಭಾರಿ ಕಷ್ಟ ಬಂದಿದೆ. ನಿಜವಾಗಲೂ PMC ಬ್ಯಾಂಕ್ ಅಂತ ಒಂದು ಗುಜರಾತ್ನಲ್ಲಿ ಇದ್ದಾಗ ಅದೊಂದು ದೊಡ್ಡ ಬ್ಯಾಂಕು, ಬಟ್ ಅದನ್ನು ಒಂದು ಸರಿ ನಿಲ್ಲಿಸಿದರು ಮತ್ತೆ, ಬಟ್ ಅಂಥ ಪರಿಸ್ಥಿತಿ ಬರದ ಹಾಗೆ ಬ್ಯಾಂಕ್ ಡೆಪಾಸಿಟ್ಸನ್ನು ಇನ್ಶೂರೆನ್ಸ್ ಮಾಡಲಿಕ್ಕೆ ಆಗ್ತದೆ ಬ್ಯಾಂಕಿನವರು. ಸೊ ಬಟ್ ಲಿಮಿಟ್ ಇರ್ತದೆ ಅದಕ್ಕೆ, ಅದು ಅಂದರೆ ಅದರ ಪಾಲಿಸಿ ಬರೀ DICGC ಅಂತ ಒಂದು ಆರ್ಗನೈಸೇಷನ್, ಗೌರ್ಮೆಂಟ್ ಆರ್ಗನೈಸೇಷನ್, ಅದು ಇನ್ಶೂರೆನ್ಸ್ ಮಾಡುತ್ತೆ. ನಮ್ಮ ಬ್ಯಾಂಕಿನವರು ಸಹ ಅದನ್ನು ನಾವು ತಗೊಂಡಿದ್ದೇವೆ. ಅದರಿಂದ ಏನೇ ಕಾರಣಕ್ಕೂ ಆಗೋದಿಲ್ಲ, ಏನೇ ಕಾರಣಕ್ಕೂ ಬ್ಯಾಂಕಿನಲ್ಲಿ ಏನಾದರೂ ಕೆಟ್ಟ ವ್ಯತ್ಯಾಸ ಆದರೆ ಸೊ ಡೆಪಾಸಿಟ್ ಅದಕ್ಕೆ ಇನ್ಶೂರ್ ಇರ್ತದೆ, ಇನ್ಶೂರೆನ್ಸ್ ಅವರಿಗೆ ಲಾಸ್ ಅಂತ ಆಗುದಿಲ್ಲ, ಆಗುದಿಲ್ಲ ಅವರಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಮೊದಲೇ ಮಾಡಿ. ಎಸ್, ಈಗ ತುಂಬಾ ಜನರು ಹೇಳ್ತಾರೆ ಈ ಒಂದು ಏನು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಆನ್ಲೈನ್ ಸರ್ವಿಸಸ್ ಎಲ್ಲ ಅಷ್ಟು ಉತ್ತಮವಾಗಿ ಸಿಗೋದಿಲ್ಲ ಅಂತ ಹೇಳಿ. ಸೊ ತಮ್ಮಲ್ಲಿ ಯಾವ ರೀತಿಯಾದಂತಹ ಆನ್ಲೈನ್ ಸರ್ವಿಸ್ ಇದೆ ಅಂತ ಹೇಳಿ? ನಮ್ಮಲ್ಲಿ ನಾವು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಮಾಡಿದ್ದೇವೆ. ಅದರ ಮೊದಲು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾಕಂದರೆ ಮೊದಲು ನ್ಯಾಷನಲೈಸ್ ಬ್ಯಾಂಕ್ ಆಗಲಿ ಅಥವಾ ಶೆಡ್ಯೂಲ್ ಬ್ಯಾಂಕ್ ಆಗಲಿ ಅದೆಲ್ಲ ಮತ್ತು ಕೋಆಪರೇಟಿವ್ ಬ್ಯಾಂಕ್ ಬೇರೆ ಬೇರೆ ಇತ್ತು. RBI ಅವರದ್ದು ಒಂದು ಕಾನೂನು ಇದಕ್ಕಿತ್ತು, ಇದಕ್ಕೆ ಬೇರೆ ಕಾನೂನು ಇತ್ತು. ಈಗ ಏನು ಮಾಡಿದ್ದಾರೆ, ಎಲ್ಲ ಬ್ಯಾಂಕ್ಗಳನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ತಂದಿದ್ದಾರೆ. ಅಂದರೆ ಕೆನರಾ ಬ್ಯಾಂಕಿಗೆ ತಾಗುವ ಕಾನೂನೇ ನಮಗೂ ತಾಗ್ತದೆ, ನಮಗೆ ತಾಗುವ ಕಾನೂನೇ ಇನ್ನೊಂದು ಯೂನಿಯನ್ ಬ್ಯಾಂಕಿಗೆ ತಾಗ್ತದೆ. ಸೊ ವಿ ಆರ್ ಆಲ್ ಅಟ್ ಎಸ್ ಇನ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಈಗ. ಸೊ ಹೂಎವರ್ ಈಸ್ ಕಂಪಿಟೆಂಟ್ ವಿಲ್ ಎಕ್ಸೆಲ್. ಅದು ಮಾಡಲಿಕ್ಕೆ ಕಾರಣ ಏನಂದರೆ, ಇದೆ ಕೆಲವೆಲ್ಲ ಸ್ಕ್ಯಾಮ್ ಎಲ್ಲ ಆದ್ದರಿಂದ RBI ಅವರದ್ದು ಫಸ್ಟಿಗೆ ಕಂಟ್ರೋಲ್ಸ್ ಜಾಸ್ತಿ ಇತ್ತು ಕೋಆಪರೇಟಿವ್ ಬ್ಯಾಂಕಿನ ಮೇಲೆ, ಫ್ರೀಡಮ್ ಭಾರಿ ಕಡಿಮೆ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ ಇದ್ದದರಿಂದ ಫ್ರೀಡಮ್ ಕೊಟ್ಟಿದ್ದಾರೆ, ಬಟ್ ಕಂಟ್ರೋಲ್ಸ್ ಇಟ್ಕೊಂಡಿದ್ದಾರೆ ಅವರು ರೆಗ್ಯುಲರ್ ಆಗಿ. ಈಗ ನಮ್ಮ ಬ್ಯಾಂಕಿಗೆ ಹೇಳಬೇಕಾದ್ರೆ ಪ್ರತಿ ಎರಡು ವರ್ಷಕ್ಕೆ ಒಂದ್ಸಲ RBIನವರು ಇನ್ಸ್ಪೆಕ್ಟರ್ ಬಂದು ಇಡೀ ಎರಡು ವರ್ಷದ ರೆಕಾರ್ಡ್ಸ್ ನೋಡಿ ಅವರೊಂದು ರಿಪೋರ್ಟ್ ಮಾಡಿ ಮತ್ತೆ ಒಂದು ಅವರ ರಿಪೋರ್ಟ್ ಕಂಪ್ಲಯನ್ಸಸ್ ನಾವು ಮಾಡಬೇಕಾಗ್ತದೆ ಏನಾದರೂ ಅವರು ಹುಡುಕಿದ್ರೆ. ಅಂಥದ್ದೇನು ಇಷ್ಟು ಬರಲಿಲ್ಲ. ಆದ್ದರಿಂದ ನಮ್ಮ ಆಡಿಟ್ನಲ್ಲಿ ನಮಗೆ ಸಾಧಾರಣ 10-12 ವರ್ಷಗಳಿಂದ A grading ಅಂತ ಒಂದು ಬರುತ್ತೆ, ಅಂದರೆ ಅದು ಕ್ಲಾಸಿಫಿಕೇಶನ್ ಕೊಡೋದು. ಅದು ನಮ್ಮ ಬ್ಯಾಂಕಿಗೆ ಸಿಕ್ಕಿದೆ, ಅದು ಹೆಮ್ಮೆಯಿಂದ ನಾವು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದಂದರೆ ಅದು ಎಲ್ಲ ಬ್ಯಾಂಕ್ಗಳಿಗೆ ಸಿಗುವುದಿಲ್ಲ. ನೀವು ಚಂದ ಮಾಡಿ ಪ್ರೊಫೆಷನಲ್ ಆಗಿ ನಿಮ್ಮ ಕಸ್ಟಮರಿಗೆ ಸರ್ವ್ ಮಾಡಿದರೆ, ನಿಮ್ಮ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಚಂದವಾಗಿ ನಡೆದರೆ ಮಾತ್ರ ಆ ಗ್ರೇಡಿಂಗ್ ಸಿಗ್ತದೆ. ಸೊ ಆದ್ದರಿಂದ ನಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ನಲ್ಲಿ ರೇಟಿಂಗ್ ಕೊಡ್ತಾರೆ. ಸೊ ನಮಗೆ ಈ A grade ಕೊಟ್ಟದ್ದು ನಮಗೆ ಭಾರಿ ಒಂದು ಹೆಮ್ಮೆಯ ವಿಷಯ. ಮತ್ತು ನೀವು ಫೆಸಿಲಿಟಿ ಆನ್ಲೈನ್ ಅಂತ ಹೇಳಿದಿರಿ, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ನಾವು ಹಾಕಿದ್ದರಿಂದ ನಮ್ಮ ಎಲ್ಲ ಸದಸ್ಯರಿಗೆ ಏನು ಹೇಳ್ತೇವೆ, ನೆಟ್ ಬ್ಯಾಂಕಿಂಗ್ ಇದೆ, ಮೊಬೈಲ್ ಬ್ಯಾಂಕಿಂಗ್ ಇದೆ, ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇದೆ, ನಮ್ಮದು ATM ಫೆಸಿಲಿಟಿ ಅಂದರೆ ನಮ್ಮದು ಈಗ RuPay card ಕೊಡ್ತೇವೆ ನಾವು ಎಲ್ಲ ಕಸ್ಟಮರಿಗೆ. ನಮ್ಮದೇ ATM ಇಲ್ಲ, ಅಂದರೆ ನಾವು ATM ಹಾಕುವ ಅಗತ್ಯ ಇಲ್ಲ. ಈಗ RuPay card ಸಿಕ್ಕಿದ್ರೆ ಯಾರ ATMಗೆ ಹೋಗಿ ನಮ್ಮ ಕಸ್ಟಮರು ದುಡ್ಡು ಡ್ರಾ ಮಾಡ್ಬೋದು, ಟ್ರಾನ್ಸಾಕ್ಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ
ಇಲ್ಲ, ಅದು ಕಾರ್ಡ್ ಚಾರ್ಜ್ ಎಲ್ಲ ಬ್ಯಾಂಕಿನವರು ಹಾಕುವ ಹಾಗೆ 100 ರೂಪಾಯಿ ಚಿಲ್ಲರೆನ ವಿಡ್ರಾಗೆ ಅಮೌಂಟ್, ಅದೇನಿಲ್ಲ ಅದು, ಅಂದ್ರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇರ್ತದೆ ಪರ್ ಮಂತ್ ಇಷ್ಟು ಕೆನರಾ ಬ್ಯಾಂಕ್ ನಲ್ಲಿ ಅಥವಾ ನಿಮ್ಮ ಇನ್ನೊಂದು ಯೂನಿಯನ್ ಬ್ಯಾಂಕ್ ಆಗಲಿ ಬೇರೆ ಬೇರೆ ಬ್ಯಾಂಕ್ ಐಓಬಿಯಲ್ಲಿಲ್ಲ, ಅದರಲ್ಲಿ ಏನಿದೆ ಅಂತದೇ ನಮ್ಮ ಫೆಸಿಲಿಟೀಸ್. ಹೌದು, ಡೆಪ್ಲಿಕಾ ಇದರಲ್ಲಿ ಜಾಸ್ತಿ ಅಥವಾ ಇದರಲ್ಲಿ ಕಡಿಮೆ ಅಂತ ಏನು ಇಲ್ಲ. ಹೌದು ಹೌದು. ಮತ್ತೆ ಹಾಗೆ ನಾವು ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ನಾವು ಹಾಕಿದ್ದೇವೆ. ಅಂದ್ರೆ ನಿಮ್ದೀಗ ಭಾರತ್ ಬಿಲ್ ಪೇಮೆಂಟ್ ಅಂದ್ರೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಲಿ, ಟೆಲಿಫೋನ್ ಬಿಲ್ ಪೇಮೆಂಟ್ ಆಗಲಿ, ನೀರಿನ ಬಿಲ್ ಪೇಮೆಂಟ್ ಆಗಲಿ, ಅದಕ್ಕೆಲ್ಲ ಕನೆಕ್ಟಿವಿಟಿ ನಮ್ಮ ಬ್ಯಾಂಕಿನ ಸಿಸ್ಟಮಲ್ಲಿ ಈಗ ಹಾಕಿದ್ದೇವೆ. ಮತ್ತೆ ನಮ್ಮ ಬಿಸ್ನೆಸ್ಮೆನ್ಗಳಿಗೆ POS ಅಂತ ಪಾಯಿಂಟ್ ಆಫ್ ಸೇಲ್ ಅಂದರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡುವ ಮೆಷಿನ್ಸು ಅದು ನಾವು ಕೊಡ್ತಾ ಇದ್ದೇವೆ. ಮತ್ತೆ ಫಾಸ್ಟ್ಯಾಗ್ ಈಗ ಎಲ್ರಿಗೂ ಬೇಕು ವೆಹಿಕಲ್ನಲ್ಲಿ, ಅದು ಸಹ ನಾವು ಡೀಲ್ ಮಾಡ್ತಾ ಇದ್ದೇವೆ. ಮತ್ತು ಏನಾದರೂ ನಮ್ಮ ಕಸ್ಟಮರ್ಗೆ ಡೋರ್ ಸ್ಟೆಪ್ ಸರ್ವಿಸ್ ಬೇಕಾದ್ರೆ, ಅಂದರೆ ಕೆಲವರು ನಮ್ಮ ಓಲ್ಡ್ ಕಸ್ಟಮರ್ಸ್ ಇರ್ತಾರೆ ಪ್ರಾಯದವರು, ಅವರಿಗೆ ಅಷ್ಟಾಗಿ ಬಂದು ಹೋಗಲಿಕ್ಕೆ, ಎಸ್ಪೆಷಲಿ ಕೋವಿಡ್ ಟೈಮ್ನಲ್ಲಿ ನಾವು ತುಂಬ ನಮ್ಮ ಸ್ಟಾಫು ಅವರ ಮನೆಗೆ ಹೋಗಿ ಅವರಿಗೆ ಬೇಕಾದಂಥ ಬ್ಯಾಂಕಿಂಗ್ ಸರ್ವಿಸನ್ನು ಕೊಟ್ಟಿದ್ದಾರೆ. ಮತ್ತು ಬೇಸಿಕಲಿ ನಮ್ಮ ಕಸ್ಟಮರ್ಸು ಏನಾದರೂ ಒಂದು ಬೇಕು ಅಂತ ಕೇಳಿದರೆ ಅದನ್ನು ನಾವು ನಮ್ಮ ಬೋರ್ಡ್ ಆಫ್ ನಿರ್ದೇಶಕರ ಮಂಡಳಿ ಇದೆ ನಮ್ಮದು, ಸಾಧಾರಣ 15 ಜನ ನಿರ್ದೇಶಕರು ಇದ್ದಾರೆ, ಅವರೆಲ್ಲ ನಾವು ಡಿಸೈಡ್ ಮಾಡಿ ಅಂಥ ಒಂದು ಫೆಸಿಲಿಟಿಯನ್ನು ನಮ್ಮ ಕಸ್ಟಮರಿಗೆ ಯಾವಾಗಲೂ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಎಸ್, ಈಗ ಮತ್ತೊಂದು ನಮ್ಮದರಲ್ಲಿ ಒಂದು ಮೆಂಬರ್ಶಿಪ್ ಅಂತ ಇದೆ, ಮೆಂಬರ್ಶಿಪ್ ಆದವರಿಗೆ ಶೇರ್ಸ್ನ ಮೇಲೆ ಅದರದ್ದು ಡಿವಿಡೆಂಡ್ ಅಂತ ಸಹ ಪ್ರತಿ ವರ್ಷ ನಾವು ಪಾವತಿ ಮಾಡ್ತೇವೆ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಆ ಪರಿಸ್ಥಿತಿ ಇಲ್ಲ. ಹೌದೌದು, ನ್ಯಾಷನಲೈಸ್ ಬ್ಯಾಂಕಲ್ಲಿ ಡಿವಿಡೆಂಡ್ ಎಲ್ಲ ಗೌರ್ಮೆಂಟ್ಗೆ ಹೋಗ್ತದೆ, ಸದಸ್ಯರಿಗೆ ಬರ್ತದೆ. ಎಸ್, ಈಗ ಹೆಚ್ಚಾಗಿ ಸರ್ ರಂಗನಾಥ್ ಸರ್ ತುಂಬ ಜನರು ಲೋನ್ ಬೇಕು ಅಂತ ಹೇಳಿ ಹೋಗ್ತಾರೆ, ಬೇರೆ ಬೇರೆ ಬ್ರ್ಯಾಂಚ್ಗಳಿಗೆ ಹೋಗ್ತಾರೆ, ಬ್ಯಾಂಕ್ಗಳಿಗೆ ಹೋಗ್ತಾರೆ, ಸರಿಯಾಗಿ ಲೋನ್ ಸಿಗೋದಿಲ್ಲ, ಕೆಲವರು ಮಾಹಿತಿಯನ್ನೇ ಕೊಡೋದಿಲ್ಲ ಏನು ಮಾಡಬೇಕು, ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಹೇಳಿ. ಅಂದರೆ ಹೆಚ್ಚು ಸಫರ್ ಆಗುವಂಥದ್ದು ಇದರಲ್ಲಿ ಮಿಡಲ್ ಕ್ಲಾಸ್ನವರು ಹಾಗೂ ಕೆಳವರ್ಗದ. ಸೊ ಅಂತಹ ಜನರಿಗೆ ತಾವು ಯಾವ ರೀತಿ ಲೋನ್ ಫೆಸಿಲಿಟಿಯನ್ನು ಕೊಡ್ತೀರಿ, ಮತ್ತು ಅದಕ್ಕೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಇದೆಲ್ಲ ಯಾವ ರೀತಿ ತಾವು ಫಾಲೋ ಮಾಡ್ತೀರಿ ಪ್ರೊಸೀಜರ್ ಅಂತ ಹೇಳಿ? ನೋಡಿ, ಭಾರಿ ಸುಲಭ. ಈಗ ಒಂದು ಮನುಷ್ಯನಿಗೆ ಒಂದು 50 ರಿಂದ 1 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ಬೇಕಂತ ಹೇಳಿದರೆ ಸಾಧಾರಣ ಈಗ ನ್ಯಾಷನಲೈಸ್ ಬ್ಯಾಂಕಿನವರು ಕೊಡೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹೌದು, ಈಗ ನಮ್ಮಲ್ಲಿ ಮಾತ್ರ ಪರಿಸ್ಥಿತಿ ಇರುವಂತ ನಾವು ಕೊಡ್ತೀವಿ. ಯಾವ ಪರ್ಸನಲ್ ಲೋನ್ ಅಂದ್ರೆ ಏನು ಏನ್ ಹೇಳ್ತಾರೆ, ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಡಿಪಿಎನ್ ಲೋನ್ ಅಂತ ಹೇಳ್ತೀವಿ, ಡಿಮಾಂಡ್ ಪ್ರಾಮಿಸರಿ ನೋಟ್ ಲೋನ್ ಅಂತ, ಅದ್ರ ಮಾಡಿ ಕೊಡ್ತೇವೆ. ಅದರಲ್ಲಿ ಅವರಿಗೆ ಮಾಡಬೇಕಾದ ಎಷ್ಟು ಮೆಂಬರ್ಶಿಪ್ ಇರಬೇಕು ಮತ್ತು 2 ಗ್ಯಾರಂಟರ್ ಡಿಪೆಂಡಿಂಗ್ ಆನ್ ದ ಅಮೌಂಟ್ ಆಫ್ ದ ಲೋನ್, ಅದನ್ನು ಮಾಡಿಕೊಂಡು ಮತ್ತು ಈಸಿ ಪೇ EMI ಮಾಡಿಕೊಂಡು ಕೊಡುವಂಥದ್ದು. ಓಕೆ, ದಟ್ ವಿಲ್ ಬಿ ರೇಟೆಡ್ ವಿತ್ ಸಿಬಿಲ್ ವೆರಿಫಿಕೇಷನ್. ಓಕೆ ಓಕೆ, ದಟ್ ಈಸ್ ಅ ಸ್ಟ್ಯಾಚುಟರಿ ಫಾರ್ ಆಲ್ ಬ್ಯಾಂಕ್ಸ್. ಆಲ್ ಬ್ಯಾಂಕ್ಸ್, ಹೌದು. ನಮ್ಮಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ರು ನಾವು ಹಾಗೆ ಮಾಡಿದ್ರೆ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನಿಟ್ಟುಕೊಂಡು ನಾವು ಮಾಡುವಂಥದ್ದು ಸುಲಭ. ನೀವೀಗ ಕೇಳಿದ್ದಕ್ಕೆ ಬರೀ ಮಧ್ಯಮ ವರ್ಗದವರಿಗೂ ಏನಾದರೂ ಒಂದು ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ದಕ್ಕೆ ಆಗಿರುವಂಥದ್ದು. ಉಳಿದ ಹಾಗೆ ಎಲ್ಲ ರೀತಿಯ ಲೋನ್, ಕಾರ್ ಲೋನ್, 2-ವೀಲರ್ ಲೋನ್, ಮಾರ್ಟ್ಗೇಜ್ ಲೋನ್, ಹೌಸಿಂಗ್ ಲೋನ್, ಮತ್ತು ಬಿಸ್ನೆಸ್ಗಾಗಿ, ಬಿಸ್ನೆಸ್ ಡೆವಲಪ್ಮೆಂಟ್ಗಾಗಿ ಅದರ ಲೋನ್, ಮೆಷಿನರಿ ಲೋನ್, ಹೈಪೋಥೆಕೇಶನ್ ಲೋನ್, ಎಲ್ಲ ರೀತಿ ವೆಹಿಕಲ್ ನಲ್ಲಿ ನಾವು ಆಕ್ಚುಲಿ ಈವನ್ ಎಲೆಕ್ಟ್ರಿಕಲ್ ವೆಹಿಕಲ್ ಗಳಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಅದು ಹೊಸ ಟ್ರೆಂಡ್, ಸ್ಕೂಟರ್ ಆಗಲಿ ಅಥವಾ ಕಾರ್ ಆಗಲಿ, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತದೆ. ಅದೆಲ್ಲ ಸ್ವಲ್ಪ ಬ್ಯಾಂಕಿನವ್ರಿಗೆ ಎಲ್ಲರೂ ಕೊಡ್ತಾ ಇಲ್ಲ, ಈಗ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅವರೆಲ್ಲ ಸ್ಟಾರ್ಟ್ ಮಾಡೋ ಮೊದಲು ನಾವು ಸ್ಟಾರ್ಟ್ ಮಾಡಿದ್ದೇವೆ ಆಕ್ಚುಲಿ. ಹೌದು, ಅದು ನಿಮಗೆ ಹೆಮ್ಮೆ. ಹೌದು ಹೌದು ಹೌದು, ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಮಗೆ ಕಸ್ಟಮರ್ ಒಳ್ಳೆದಿದ್ದಾರೆ, ಅವರಿಗೆ ಲೋನ್ ಬೇಕು, ಅವರು ಲೋನ್ ತಗೊಂಡು ಒಳ್ಳೆ ಆಗ್ತಾರೆ. ಸೊ ಆಗ ನಮ್ಗೆ ದುಡ್ಡು ರಿಟರ್ನ್ ಬರ್ತದೆ, ಅವ್ರದ್ದು ಲೋನ್ ತಗೊಂಡದ್ದು ರಿಪೇಮೆಂಟ್ ಚಂದ ಮಾಡ್ತಾರೆ. ಆ ದುಡ್ಡನ್ನು ನಾವು ಪುನಃ ಏನಿದೆ ಟರ್ನ್ ಓವರ್ ಮಾಡ್ಲಿಕ್ಕೆ ಆಗ್ತದೆ. ಟರ್ನ್ ಓವರ್ ಅಂದ್ರೆ ಪುನಃ ಯೂಸ್ ಮಾಡ್ಲಿಕ್ಕೆ, ಇನ್ನೊಬ್ಬರಿಗೆ ಲೋನ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ಆ ಒಂದು ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪುನಃ ಎಲ್ಲ ಬೇರೆ ಬೇರೆ ಫೆಸಿಲಿಟಿ ಏನಂತ ಇದೆ. ಮತ್ತು ಸ್ಪೆಷಲಿ ಆಗಿ ಈ ಪ್ರೊಫೆಷನಲ್ಗಳಿಗೆ, ಲಾಯರ್ ಆಗಲಿ, ಇಂಜಿನಿಯರ್ ಆಗಲಿ ಅಥವಾ CAಗಳಾಗಲಿ, ಅವರಿಗೆಲ್ಲ ಪ್ರೊಫೆಷನಲ್ ಲೋನ್ ಅಂತ ಬೇರೆ ಕ್ಯಾಟಗರಿಲಿ ನಾವು ಕೊಡ್ತಾ ಇದ್ದೇವೆ. ಹೌದು ಹೌದು. ಎಸ್, ಈಗ ತಾವು ಹೇಳಿದ್ರಿ ನಮ್ಮದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಯಾವೆಲ್ಲ ಫೆಸಿಲಿಟಿ ಇದೆ ಅದನ್ನು ನಾವು, ನಮಗೂ ಇದೆ, ನಾವು ಕೂಡ ಅದಕ್ಕೆ ಅಪ್ಲಿಕೇಬಲ್ ಆಗ್ತೇವೆ ಅಂತ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನಾನೊಂದು ಕೇಳಲ್ಪಟ್ಟ ಪ್ರಕಾರ ನ್ಯಾಷನಲೈಸ್ ಬ್ಯಾಂಕ್ ಏನಿದೆ ಅದಕ್ಕಿಂತ ಲೋನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಸೊ ತಮ್ಮಲ್ಲಿ ಯಾವ ರೀತಿ ಇದೆ ಆಕ್ಚುಲಿ ಹೇಳಬೇಕಾದ್ರೆ, ಕೆಲವು ಕಡೆಯಲ್ಲಿ ಲೋನ್ ಇಂಟ್ರೆಸ್ಟ್ ನಮ್ಮದು ಐದರ್ ಈಕ್ವಲ್
ಆರ್ ಲಿಟ್ಲ್ ಲೋವರ್ ಆಲ್ಸೋ. ನಮ್ಮ ಮಾರ್ಗೇಜ್ ಲೋನ್ ಅಂತ ಏನು ಹೇಳ್ತೇವೆ ಅದು ಈಗ ನಾವು ಸಾಧಾರಣ ಮಾರ್ಗೇಜ್ ಲೋನಲ್ಲಿ ಐ ಥಿಂಕ್ 9% ಆರ್ 9.25% ಕೊಡ್ತೇವೆ. ಇಟ್ ಡಿಪೆಂಡ್ಸ್ ಆನ್ ಅಗೇನ್ ನಮ್ಮ ಟೆನ್ಯೂರ್ ಅಲ್ಲ ಕ್ವಾಂಟಮ್ ಆಫ್ ಲೋನ್. ಈಗ 50 lakhs ಅಪ್ ಟು ಒಬ್ಬರಿಗೆ ನಮ್ಮದು ಮಾರ್ಗೇಜ್ ಲೋನಲ್ಲಿ 1.2 crores ತನಕ ಕೊಡಲಿಕ್ಕೆ ನಮಗೆ ಅನುಕೂಲ ಇದೆ. ಅಂದರೆ ಅವ್ರದ್ದು ಸೆಕ್ಯೂರಿಟಿ ಇರಬೇಕು. ಬೇಸಿಕಲಿ ಮಾರ್ಗೇಜ್ ಅಂದರೆ ನಿಮ್ಮ ಲ್ಯಾಂಡ್ ಬಿಲ್ಡಿಂಗ್ ಅಂಥದ್ದು ಏನಾದರೂ ಅವರು ಸೆಕ್ಯೂರಿಟಿ ಇಟ್ಟರೆ ಅಪ್ ಟು 1.2 crores ಅವರಿಗೆ ಲೋನ್ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಸೊ ಎಟ್ ದ ಮೊಮೆಂಟ್ ನಮ್ದೀಗ 9.25 ಅಂದರೆ 9.25% ಪರ್ ಆ್ಯನಮ್ ಅದಕ್ಕೆ ತಾಗ್ತದೆ. ಸೊ ಅವ್ರು ಹೇಳಿದಾಗೆ ಒಂದು ವಿದೌಟ್ ಸೆಕ್ಯೂರಿಟಿ ಲೋನ್ ಕೊಡೋದು ಅದು ಸಾಧಾರಣ 15% ಆಗ್ತದೆ. ಯಾಕಂದರೆ ಅದು ಏನು ಸೆಕ್ಯೂರಿಟಿ ಇಲ್ಲ, ನಾಳೆ ಅವರು ಡಿಫಾಲ್ಟ್ ಆದರೂ ಸಹ ನಮಗೆ ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದುಡ್ಡು ಆ್ಯಕ್ಚುಲಿ ಬ್ಯಾಂಕ್ ಇದಲ್ಲ, ನಾವು ಯಾರು ಡೆಪಾಸಿಟರ್ ಹತ್ರ ತಗೊಂಡದ್ದು ನಾವು ಇವ್ರಿಗೆ ಕೊಟ್ಟದ್ದು. ಸೊ ಅವರಿಗೆ ನಾವು ಕೊಡಬೇಕಾಗ್ತದೆ, ಅವರಿಗೆ ನಾವು ಲೋನ್ ಕೊಡಲಿಲ್ಲ ಅಂತ ಹೈ ರಿಸ್ಕ್ ಉಂಟು. ಅದಕ್ಕಾಗಿ ಅದು ರೇಟ್. ಸೊ 9.25 to 15% ಇಸ್ ದ ರೇಂಜ್. ಓಕೆ, ಅಂದ್ರೆ ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇದ್ದ ಹಾಗೇನೆ ಉಳಿದ ಅಮೌಂಟ್ ಗೆ ಇಂಟ್ರೆಸ್ಟ್ ಬೀಳುತ್ತೆ. ಕೆಲವು ನ್ಯಾಷನಲ್ ಬ್ಯಾಂಕ್ ಕಾಂಪಿಟೇಟಿವ್ ಆಗಿ ಈಗ 9.25 ನಾವಿದ್ರೆ ಅವರು 9.9 ಕೊಡಬಹುದು, 8.75 ಕೊಡಬಹುದು. ಅಂದ್ರೆ ಕಾಂಪಿಟೇಟಿವ್ ಇದ್ದಾಗ ಅವರ ರಿಸ್ಕ್ ಏನೇ ರಿಸ್ಕ್ ನಮ್ಮ ಬ್ಯಾಂಕ್ ನ ರಿಸ್ಕ್ ಅಪಿಟೈಟ್ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ರಿಸ್ಕ್ ತಗೊಳ್ಳಿಕ್ ಆಗ್ತದೆ ಅದರ ಬೇಸಿಸ್ ಅಲ್ಲಿ ಅವ್ರು ಮಾಡುತ್ತಾರೆ. ಸಪೋಸ್ ಈಗ ಏನಾದರೂ ಒಂದು ಡಿಫಾಲ್ಟ್ ಆದರೆ ನಮ್ಮ ಬ್ಯಾಂಕಿಗೆ ಯಾರು 10 crores ಯಾರಿಗೆ ಕೊಡೋದಿಲ್ಲ, ಆದರೆ 10 crores ಒಂದು ಡಿಫಾಲ್ಟ್ ಆದರೆ ನಮಗೆ ಒಂದು ದೊಡ್ಡ ಗುದ್ದು. ವೆರಾಸ್ ಕೆನರಾ ಬ್ಯಾಂಕ್ ಅಷ್ಟು ದೊಡ್ಡ ಗುದ್ದಲ್ಲ, ಅವರದ್ದು ವಾಲ್ಯೂಮ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಅಲ್ಲಿ. ಎಸ್, ನಮ್ಮ ಬ್ಯಾಂಕ್ಗೆ ಇತ್ತೀಚೆಗೆ ಒಂದು ಅವಾರ್ಡ್ ಬಂದಿತ್ತು. ಸೊ ಆ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ ಆ ಅವಾರ್ಡ್ ಅನ್ನು ಯಾರು ಕೊಡ್ತಾರೆ, ಯಾವ ಕಾರಣಕ್ಕೆ ಕೊಡ್ತಾರೆ ಅಂತ ಹೇಳಿ. ಇದು ಅವಾರ್ಡ್ ಫಂಕ್ಷನ್ ನಮ್ಮ ನ್ಯಾಫ್ ಕಬ್ ಅಂದರೆ ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಆ್ಯಂಡ್ ಕ್ರೆಡಿಟ್ ಸೊಸೈಟೀಸ್ ಲಿಮಿಟೆಡ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಇಟ್ಸ್ ಅ ಅಸೋಸಿಯೇಷನ್ ಆಫ್ ಆಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಯು ಸಿ ಬಿ ಇನ್ ಶಾರ್ಟ್ ಹೇಳ್ತೇವೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಅಂದರೆ ಟೌನ್ ಬ್ಯಾಂಕ್ ಎಲ್ಲ ಇಟ್ ಬಿಕಮ್ ಇಟ್ಸ್ ಅಂಡರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆ್ಯಂಡ್ ಕೋಆಪರೇಟಿವ್ ಸೊಸೈಟಿ. ಇದು ಒಂದು ಆರ್ಗನೈಸೇಷನ್ನು. ಇವರು ಒಂದು ಡೆಲ್ಲಿಯಲ್ಲಿ ಮೊನ್ನೆ 23 June ಒಂದು ದೊಡ್ಡ ಫಂಕ್ಷನ್ ಮಾಡಿದರು, ಕಾನ್ಕ್ಲೇವ್ ಅಂತ ಮಾಡಿದರು. ಅದರಲ್ಲಿ ಅವರು 100 ವರ್ಷಗಳಿಗಿಂತ ಹೆಚ್ಚು ಯಾವ ಈ ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಅಥವಾ ಸೊಸೈಟಿಗಳಿಗೆ ಇದ್ದಾರೆ ಅವರಿಗೆ ಒಂದು ರೆಕಗ್ನಿಷನ್ ಕೊಟ್ಟರು. ಸೊ ಅವರು ಈ ಇದರಲ್ಲಿ 23-6 ಇನಾಗ್ರೇಷನ್ಗೆ ನಮ್ಮ ಅಮಿತ್ ಶಾ ಬಂದಿದ್ದರು, ನಮ್ಮ ಹೋಮ್ ಮಿನಿಸ್ಟರ್ ಆ್ಯಂಡ್ ಕೋಆಪರೇಟಿವ್ ಮಿನಿಸ್ಟರ್ ಅವರು ಬಂದಿದ್ದರು. ಅದರಲ್ಲಿ ಆ ಇನಾಗ್ರಲ್ ಫಂಕ್ಷನ್ನಲ್ಲಿ ಸಾಧಾರಣ ಒಂದು 5-6 ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅವರು ಸಹ ಕೋಆಪರೇಟಿವ್ ಇದರಲ್ಲಿ ಇದ್ದವರು. ಈಗ ಬಾಂಬೆ ಬೇಸ್ಡ್ ಕಾಸ್ಮೋಸ್ ಬ್ಯಾಂಕ್ ಇರಲಿ, ಸರಸ್ವತ್ ಬ್ಯಾಂಕ್ ಇರಲಿ, SVC ಬ್ಯಾಂಕ್ ಇದ್ದರೆ, NKGSB ಬ್ಯಾಂಕ್, ಇವರೆಲ್ಲ ಅವರಿಗೆ ರೆಕಗ್ನೈಸ್ ಮಾಡಿ ಅವರು ಸಹ 100 ವರ್ಷ ಆಗಿದೆ. ಮತ್ತು ನಮಗೆ ವ್ಯಾಲಿಡಿಕ್ಟ್ರಿ ಫಂಕ್ಷನಲ್ಲಿ ಅವರು ಅವಾರ್ಡ್ ಕೊಟ್ಟಿದ್ದರು. ಆಗ ನಮ್ಮ ಕರಾಡ್ ಅವರು, ನಮ್ಮ ಭಗವತ್ ಆರ್ ಕೆ ಕರಾಡ್ ಅವರು ಕೇಂದ್ರದ ವಿತ್ತ ರಾಜ್ಯ ಸಚಿವರು, ಅವರು ಇದ್ದರು. ಮತ್ತು ವರ್ಮಾ BL ವರ್ಮಾ ಅವರು ಏನು ಹೇಳ್ತೇವೆ ಕೋಆಪರೇಟಿವ್ಸ್ ದ ಕೋಆಪರೇಟಿವ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕೋಆಪರೇಟಿವ್ ಇವರಿದ್ದರು. ಇದರ ಬೇಸಿಕಲಿ ಏನಂದರೆ 100 ಇಯರ್ಸ್ಗಿಂತ ಜಾಸ್ತಿ ಸರ್ವಿಸ್ ಇದ್ದವರು. 100 ಇಯರ್ಸ್ಗಿಂತ ಜಾಸ್ತಿ ಇರುವುದಂದರೆ ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಿಜವಾಗಿ ಕಷ್ಟದ ವಿಷಯ. ಒಂದು 25-50 ವರ್ಷ ನಡೆದು, ಬಟ್ 100 ವರ್ಷಕ್ಕಿಂತ ಜಾಸ್ತಿ ಸಸ್ಟೈನ್ ಮಾಡೋದು ಅದೇ ಲೆಕ್ಕದಲ್ಲಿ ಗ್ರೋ ಆಗ್ತಾ ಹೋಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕಾಗಿ ಒಂದು ಅವರು ಸಪೋರ್ಟ್ ಮಾಡಬೇಕಂತ ಹೇಳಿ ಈ ರೆಕಗ್ನಿಷನ್ನ ಕೊಟ್ಟಿದ್ದರು. ಇಟ್ಸ್ ಆಲ್ ಇಂಡಿಯಾ ಬೇಸಿಸಲ್ಲಿ ಅಲ್ಲಿ ವಿಜ್ಞಾನ ಭವನದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಸಾಧಾರಣ ಒಂದು 2000 ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದರು ಡೆಲಿಗೇಟ್ಸ್ ಎಲ್ಲ ಕಾನ್ಕ್ಲೇವ್ನಲ್ಲಿ. ಅದು ಬಿಟ್ಟು ಬೇರೆ ಕೆಲವು ಪೇಪರ್ ಪ್ರೆಸೆಂಟೇಷನ್ಸ್ ಎಲ್ಲ ಇತ್ತು. ಅಂದರೆ ಹೊಸತಾಗಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅಥವಾ ಬೇರೆ ಬೇರೆ ಏನು ಟೆಕ್ನಾಲಜಿ ನೀವು ಯೂಸ್ ಮಾಡ್ಬೋದು ಹೊಸದಾಗಿ, ಅದೆಲ್ಲ ತುಂಬ ಪ್ರೆಸೆಂಟೇಷನ್ಸ್ ಇತ್ತು ಆ ಫಂಕ್ಷನ್ನಲ್ಲಿ. ಸೊ ಇದರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ? ಬೇಸಿಕಲಿ ಹಂಡ್ರೆಡ್ ಇಯರ್ಸ್ ಆ್ಯಂಡ್ ಇಟ್ ಯು ಆರ್ ಡೂಯಿಂಗ್ ಬಿಸ್ನೆಸ್. ನಮ್ಮಂದರೆ ಸುಮ್ಮನೆ ಹೆಸರಿಟ್ಟು ಕೂತ್ಕೊಳ್ಳೋದಲ್ಲ, ಬಿಸ್ನೆಸ್ ಆಗ್ತಾ ಇದೆ, ಒಂದು ಸಸ್ಟೈನಿಂಗ್ ಏನು ಹೇಳ್ತೇವೆ ಆರ್ಗನೈಸೇಷನ್, ಅದಕ್ಕಾಗಿ ರೆಕಗ್ನಿಷನ್ ಕೊಟ್ಟಿದ್ದವರು. ಓಕೆ, ಅಂದರೆ ಇದು ಪ್ರತಿ ವರ್ಷ ಈ ಒಂದು, ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೌದು ಸಿಕ್ಕಿದೆ. ಹೌದು, ಫಸ್ಟ್ ಟೈಮಲ್ಲೇ ನಮಗೆ ಸಿಗಿದೆ. ಅದು ಫಸ್ಟ್ ಟೈಮ್ ಆಗಲಿಕ್ಕೆ ಒಂದು ಕಾರಣ ಏನಂದರೆ, ನಮ್ಮ ಭಾರತ ಸರ್ಕಾರದಲ್ಲಿ ಮೊದಲು ಕಾರ್ಪೊರೇಷನ್ಗೆ ಮಿನಿಸ್ಟರ್ ಅಂತ ಬೇರೆ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅಮಿತ್ ಶಾ ಅವರನ್ನು ಈ ಕಾರ್ಪೊರೇಟಿವ್ ಮಿನಿಸ್ಟರ್ ಅಂತ ಮಾಡಿದರು. ಸೊ ಅದೊಂದು ಡಿಪಾರ್ಟ್ಮೆಂಟೇ ಮಾಡಿದರು. ಸೊ ಈಗ ಏನಾಗಿದೆ ಅಂದರೆ, ನಮಗೆ ಕಾರ್ಪೊರೇಟಿವ್ ನಾರ್ಮಲಿ ಡಿಪಾರ್ಟ್ಮೆಂಟ್ ಇರೋದು ಸ್ಟೇಟ್ ಲೆವೆಲಲ್ಲಿ. ಸೊ ಸೆಂಟ್ರಲ್ ಬೇರೆ ಏನು ಅಥಾರಿಟಿ ಇರಲಿಲ್ಲ. ಈಗ ಸೆಂಟ್ರಲ್ನಿಂದ ಅಮಿತ್ ಶಾ ಅವರು ಅದನ್ನು ಸ್ವಲ್ಪ ಏನು ಹೇಳ್ತೇವೆ ಫೋರ್ಸ್ನಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆದ್ದರಿಂದ ಅವರ ಕೆಲವೆಲ್ಲ ಏನು ಹೇಳ್ತೇವೆ ಹೊಸ ಹೊಸ ಐಡಿಯಾಗಳನ್ನು ಈ ಕೋಆಪರೇಟಿವ್ ಸೆಕ್ಷನ್ ಕೋಆಪರೇಟಿವ್ ಮೂವ್ಮೆಂಟ್ಗೆ ಕೊಟ್ಟು ಅದನ್ನು ಇನ್ನೂ ಪುಷ್ ಮಾಡಲಿಕ್ಕೆ ನೋಡ್ತಾರೆ. ಎಸ್, ಬೇಸಿಕಲಿ ಅವರು ಸಹ
ಒಂದು ಕೋಆಪರೇಟಿವ್ ಬ್ಯಾಕ್ಗ್ರೌಂಡಿಂದಲೇ ಬಂದಿದ್ದರು ಅವರು. ನಮ್ಮ ಅವರು ಈ ಮಿನಿಸ್ಟ್ರಲ್ಲಿ ಆಗೋ ಮೊದಲು ಗ್ರೌಂಡ್ ಲೆವೆಲಲ್ಲಿ ಇರುವಾಗ ಅವರು ಕೆಲವು ಕೋಆಪರೇಟಿವ್ ಬ್ಯಾಂಕ್ನಗಳಲ್ಲಿ ಸಹ ನಿರ್ದೇಶಕರಾಗಿದ್ದಿದ್ರು. ಸೊ ಅದರಿಂದ ಅವರಿಗೆ ಅನುಭವ ಉಂಟು ಆ ಸೈಡ್ನಿಂದ. ಕರೆಕ್ಟ್. ಈಗ ಅವರು ಈ ಸೈಡ್ ಕೂತ್ಕೊಂಡು ಮಿನಿಸ್ಟರ್ ಆಗಿ ಅದನ್ನು ನೋಡಿ ನೋಡಿದ್ದಾರೆ. ಅದರಿಂದ ಅವರು ತುಂಬ ಕೆಲವೆಲ್ಲ ಹೊಸ ಹೊಸ ವಿಷಯಗಳಂತ ಹೊಸತನ ಬರ್ತಾ ಇದೆ. ಹೌದು ಹೌದು, ಖಂಡಿತ ನಿರೀಕ್ಷಿತ ಅದು. ಹೌದು ಹೌದು ಹೌದು. ಎಸ್ ಸರ್ ಕಿಣಿಯವರೇ, ಈಗ ತಮ್ಮ ಬ್ಯಾಂಕ್ನ ನಿರ್ದೇಶಕರ ಮಂಡಳಿಯ ಬಗ್ಗೆ ಹೇಳುವುದಾದರೆ, ನಾವೊಂದು ಉತ್ತಮವಾದ 19 ಜನರ ಕ್ರಾಸ್ ಸೆಕ್ಷನ್ ಆಫ್ ದ ಪ್ರೊಫೆಷನ್ಸ್ ಇದರಲ್ಲಿ ಡೈರೆಕ್ಟರ್ ಆಗಿದ್ದೇವೆ. ಒಂದು ವಿಶೇಷ ಅಂದರೆ ಬಾಕಿ ಬ್ಯಾಂಕಿಗೆ ಕೋಆಪರೇಟಿವ್ ಬ್ಯಾಂಕ್ ಮತ್ತು ನಮ್ಮ ಬ್ಯಾಂಕಿಗೆ ಹೊಂದಿರುವುದಂದ್ರೆ ನಾವೆಲ್ಲ ಆನರರಿ ಕೋಆಪರೇಟಿವ್ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡ್ತೀವಿ. ವಿ ಡೋಂಟ್ ಟೇಕ್ ಎ ಸಿಂಗಲ್ ರುಪಿ ಆಸ್ ರೆಮ್ಯುನರೇಷನ್ ಫಾರ್ ಸಿಟ್ಟಿಂಗ್ ಫೀ. ನಮ್ಗೆ ಎಲಿಜಿಬಿಲಿಟಿ ಇದೆ, ಅದನ್ನು ತಗೊಳ್ತಾ ಇಲ್ಲ. ಈ 19 ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದೇವೆ. ಒಂದು ಬ್ಯಾಂಕಿನ ಒಂದು ಏಳಿಗೆಗಾಗಿ ಮತ್ತು ಬ್ಯಾಂಕನ್ನು ಮುಂದೆ ತಗೊಂಡು ಹೋಗುವ ಉದ್ದೇಶದಿಂದಾಗಿ ನಾವು ಇಷ್ಟು ವರ್ಷದಿಂದ ನಾವಂತಲ್ಲ ನಮ್ಮ ಮುಂಚಿನ ಬೋರ್ಡ್ಗಳು ಸಹ ಹಾಗೆ ಅದು ಪದ್ಧತಿ ನಮ್ಮಲ್ಲಿ ನಡ್ಕೊಂಡು ಬಂದದನ್ನು ನಾವು ಜಸ್ಟ್ ಕ್ಯಾರಿಂಗ್ ದಟ್ ಲೆಗಸಿ. ಎಸ್, ತುಂಬ ಉದಾರ ಮನಸ್ಸಿನವರು. ಅದೇ ಅಂದರೆ ನಮ್ಮ ಒಂದು ಸಮಾನ ಮನಸ್ಕರ ನಾವೆಲ್ಲ ಒಂದು 19 ಜನ ಅಂತ ಹೇಳಿದ್ರೆ ಒಂದೇ ಲೆಕ್ಕ ಕೂತ್ಕೊಂಡು ಅಥವಾ ಏನು ಹೇಳ್ತೇವೆ ನಮ್ಮ ಬ್ಯಾಂಕಿನ ಏಳಿಗೆಗಾಗಿ ನಾವು ಬ್ಯಾಂಕ್ ಮತ್ತೆ ನಮ್ಮ ಗ್ರಾಹಕರ ಏಳಿಗೆ ಸಹ ನಮಗೆ ಇಂಪಾರ್ಟೆನ್ಸ್ ಪ್ರೈಮರಿ ಇಂಪಾರ್ಟೆನ್ಸ್. ಎಸ್ ಸರ್, ಈಗ ತಮ್ಮ ಬ್ಯಾಂಕ್ ಮೂಲಕ ಯಾವ ರೀತಿ ಉದ್ಯೋಗಾವಕಾಶ ಇದೆ ಅಂತ ಹೇಳಿ. ನಮ್ಮಲ್ಲಿ ಈಗಾಗಲೇ 5 ಬ್ರ್ಯಾಂಚ್ಗಳಲ್ಲಿ 35 ಹೆಚ್ಚು ಜನರು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಎಲಿಜಿಬಿಲಿಟಿ ಇದೆ, ಆದರೆ ಸ್ವಲ್ಪ ಗೌರ್ಮೆಂಟ್ ನಾರ್ಮ್ಸ್ ಇಂದಾಗಿ ನಮಗೆ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಆದ ಗಳಿಗೆಯಲ್ಲಿ ಇನ್ನೊಂದು ಅಷ್ಟು ಜನರಿಗೆ ನಾವು ಕೆಲಸ ಕೊಡೋ ಪರಿಸ್ಥಿತಿ ಬರ್ತದೆ. ಇದು ಮಾತ್ರ ಅಲ್ಲದೆ ಕೆಲವೆಲ್ಲ ಸ್ವ ಉದ್ಯೋಗ ಮಾಡುವವರಿಗೆ ನಾವು ಸಪೋರ್ಟ್ ಮಾಡಿರೋದ್ರಿಂದ ಈಗ ನಾವು ಹೇಳ್ತೇವೆ, ಒಂದು ಟ್ಯೂಷನ್ ಕೊಡುವ ಒಂದು ಹೆಂಗಸು ಮನೆಯಲ್ಲಿರ್ತದೆ, ಅವರಿಗೊಂದು ಎಕ್ಸ್ಟ್ರಾ ಒಂದು ರೂಮ್ ಕಟ್ಟಿಕೊಂಡು ಏನಾದರೂ ಒಂದು ಕ್ಲಾಸ್ ತಗೊಳ್ಳುವಂಥ ಇದ್ದರೆ ಹಣದ ಅವಶ್ಯಕತೆ ಇರ್ತದೆ. ಆ ಹೊತ್ತಿಗೆ ಪರ್ಸನಲ್ ಲೋನಿಂದ ತಗೊಂಡು ಹಣದಿಂದ ಅವರು ಮಾಡಿಕೊಂಡು ಆ ರೀತಿಯಲ್ಲಿ ಎಕ್ಸ್ಟರ್ನಲ್ಲಿ ನಾವು ಅವರ ಬಿಸ್ನೆಸ್ಸಿಗೆ ಸಹ ಇಂಪ್ರೂವ್ ಮಾಡಿಕೊಡ್ತೇವೆ. ಎಸ್, ಈಗ ಜನರು ಕೋಆಪರೇಟಿವ್ ಬ್ಯಾಂಕನ್ನು ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಬೋದು, ಎಸ್ಪೆಷಲಿ ತಮ್ಮ ಟೌನ್ ಬ್ಯಾಂಕ್? ಬೇಸಿಕಲಿ ಪರ್ಸನಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಪರ್ಸನಲ್ ಬ್ಯಾಂಕಿಂಗ್ ಅಂದರೆ ಒಬ್ಬರು ಈಗ ನಮ್ಮ ಕಸ್ಟಮರ್ ಮತ್ತು ಸ್ಟಾಫ್ ದೇ ಆರ್ ಒಂದು ಏನು ಹೇಳ್ತೇವೆ ಒಂದು ಕನೆಕ್ಷನ್, ಪರ್ಸನಲ್ ಟಚ್ ಯಾವಾಗಲೂ ಇರೋದ್ರಿಂದ ಅದಕ್ಕೆ ಇದು ಮಾಡ್ತೇವೆ. ಪ್ಲಸ್ ನಮ್ಮಲ್ಲಿ ಈಗ ಹೇಳಿದಾಗೆ ಕಾಸ್ಟಿನಲ್ಲಿ ಬ್ರಾಂಚ್ ಇದೆ, ಕಾಸ್ಟಿನಲ್ಲಿ ಹೆಡ್ ಆಫೀಸ್ ಇದೆ. ಏನಾದರೂ ಈಗ ಕಸ್ಟಮರಿಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಲೋನ್ ಆಗಲಿ ಅಥವಾ ಅರ್ಜೆಂಟ್ ರಿಕ್ವೈರ್ಮೆಂಟ್ ಡೆಪಾಸಿಟ್ಲಿಕ್ಕೆ ಇದ್ದರೆ ಅಲ್ಲಿಯೇ ಮೇಲೆ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಅವರು. ಸೊ ಏನಾದರೂ ಡಿಸ್ಕಷನ್ ಇದ್ದರೆ ಅಥವಾ ಆಥರೈಸೇಷನ್ ಬೇಕಾದರೆ, ಸೊ ಆದ್ದರಿಂದ ನಾವು ಫಾಸ್ಟರ್ ಸರ್ವಿಸ್ ಕೊಡ್ತಾ ಇದ್ದೇವೆ. ಒಂದೇ ಏನಂದರೆ ನಮ್ಮದು ಮೆಂಬರ್ಶಿಪ್ ಇರಬೇಕು, ಯಾಕಂದರೆ ನಾವು ಬಿಸ್ನೆಸ್ ನಮ್ಮ ಸದಸ್ಯಗಳ ಒಟ್ಟಿಗೆ ಮಾತ್ರ ಮಾಡಲಿಕ್ಕಾಗ್ತದೆ ಕಾನೂನು ಪ್ರಕಾರ. ಸೊ ಹೊರಗಿನಿಂದ ಯಾರಾದರೂ ಬಂದು ಇವತ್ತೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕಂತಂದರೆ ಅವ್ರದ್ದು ಸದಸ್ಯ ಮಾಡಿದರೆ ಮಾತ್ರ ಅದು ಸದಸ್ಯತ್ವ ಮಾಡಲಿಕ್ಕೆ 100 ರೂಪಾಯಿ ಇಷ್ಟೇ, ಹೆಚ್ಚೇನು ಇಲ್ಲ ಕಾಸ್ಟ್. ಅದೊಂದು 25 ರುಪೀಸ್ ಏನೋ ಅಡ್ಮಿಷನ್ ಫೀ ಇದೆ. ದೆನ್ ನಂಬರ್ ಆಫ್ ಶೇರ್ಸ್ ನೀವು ಎಷ್ಟು ತಗೊಳ್ತೀರಿ ಅಷ್ಟು ನಿಮ್ಮ, ಬಟ್ ಆ ಶೇರ್ಸ್ನ ಮೇಲೆ ಸಹ ನಿಮಗೆ ಡಿವಿಡೆಂಡ್ ಸಿಗ್ತದೆ, ಇಟ್ ಇಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್. ಡೊನೇಷನ್ ಅಥವಾ ನಾವೀಗ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಅವರಿಗೆ ತೊಂದರೆ ಆಗದ ಈ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಯಾಕಂದ್ರೆ ಮೆಂಬರ್ಶಿಪ್ ಆಥರೈಸೇಷನ್ ಬೋರ್ಡ್ ನಿಂದಲೇ ಆಗ್ಬೇಕು, ಯಾರಾದರೂ ಅಪ್ಲಿಕೇಶನ್ ಕೊಟ್ಟರೆ ಬೋರ್ಡ್ನವರೇ ಮಾಡಬೇಕು. ಸೊ ಆದ್ದರಿಂದ ನಾವು ನಮ್ಮ ಬೋರ್ಡ್ ಮೀಟಿಂಗನ್ನು ಜಾಸ್ತಿ ಮಾಡಿದ್ದೇವೆ. ಅಂದರೆ ಮೊದಲೆಲ್ಲ ನಾವು 15 ದಿವಸಕ್ಕೆ ಒಂದ್ಸಲ ಮಾಡ್ತಿದ್ದೆವು, ಈಗ ಒಂದು ವಾರಕ್ಕೆ ಒಂದ್ಸಲ ಮೀಟಿಂಗ್ ಮಾಡಿ ಆ ಮೆಂಬರ್ಶಿಪ್ ಅಪ್ಲಿಕೇಶನ್ ನೋಡಿ ಅಪ್ರೂವ್ ಮಾಡಿ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಯಾರಾದರೂ ಸರಿ ನಮ್ಮ ಅವರು ಯಾರಾದರೂ ಮೆಂಬರ್ಶಿಪ್ ಅಂದರೆ ವಾಕ್ ಇನ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಒಂದು ಸ್ಕ್ರೀನಿಂಗ್ ಬೇಕಾಗ್ತದೆ. ಅದು ಸ್ಕ್ರೀನಿಂಗಲ್ಲಿ ನಾವು ಅವರನ್ನು ಎಸ್ ಆರ್ ನೋ ಮಾಡಿ ನಮ್ಮ ಮೀಟಿಂಗ್ನಲ್ಲಿ ಅದು ಡಿಸೈಡ್ ಮಾಡ್ತೇವೆ. ಸರ್, ಈಗ ತಮ್ಮ ಬ್ರ್ಯಾಂಚ್ಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಿಗೆ ಮಾಡುವಂಥ ಏನಾದರೂ ಯೋಜನೆ ಇದೆ? ಅವಕಾಶ ಇದೆ. ಈಗ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಸ್ಟಾಫ್ ಸ್ಟ್ರೆಂತ್ ಇದು ಪ್ರಾಬ್ಲಮ್ ಇರೋದ್ರಿಂದ ನಾವು ಅದು ಮಾಡ್ತಾ ಇಲ್ಲ. ನಮ್ಗೆ ಈಗ ಆ್ಯಕ್ಚುಲಿ ಉಡುಪಿಗೆ ನಮ್ಗೆ ಎಲಿಜಿಬಿಲಿಟಿ ಇದೆ, ಉಡುಪಿ ಡಿಸ್ಟ್ರಿಕ್ಟಿಗೆ ಮಾಡ್ಕೊಳ್ಳುವ ಎಲಿಜಿಬಿಲಿಟಿ ಇದೆ. ನಾವು ಮನಸ್ಸಲ್ಲಿದ್ದೆ ಓಪನ್ ಮೈಂಡಲ್ಲಿ ಇದ್ದೇವೆ ಮಾಡಬೇಕು ಅಂತ. ಆದರೆ ಸ್ಟಾಫ್ ಇಲ್ಲದೆ ಅಲ್ಲಿ ಸುಮ್ಮನೆ ಒಂದು ವ್ಯಕ್ತಿ ಬ್ಯಾಂಕ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಆಗುವ ಕೆಲಸನೂ ಅಲ್ಲ, ಅದು ನಡೀಲಿಕ್ಕೂ ಇಲ್ಲ. ಮತ್ತೆ ಬರೀ ಅಲ್ಲಿ ಕೂತು ಕೆಲಸ ಆಗುವಂತದಲ್ಲ, ಅವರು ಹೊರಗೆ ಹೋಗಿ ಜನರ ಸಂಪರ್ಕ ಇಟ್ಕೊಳ್ಳಿ, ಹೊಸ ಊರು ಹೊಸ ಜನರು, ಬ್ಯಾಂಕ್ ಲಾಕ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮೊದಲು ಅಂದರೆ ನಮ್ಮ ಬ್ರಾಂಚ್ ಓಪನ್ ಮಾಡಬೇಕಾದ್ರೆ ಆರ್ ಬಿ ಇಂದ ಲೈಸೆನ್ಸ್ ಬೇಕು ನಮಗೆ, ಸೀದಾ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 2 ವರ್ಷ ಮೊದಲು ಭಾರಿ ಸ್ಟ್ರಿಕ್ಟ್ ಇದ್ದರು ಅವರು, ಅಂದರೆ ರಿಕ್ವೈರ್ಮೆಂಟ್ಸ್ ಎಲ್ಲ. ಈಗ ಅದರಲ್ಲಿ ಸ್ವಲ್ಪ ಈಸ್ ತಂದಿದ್ದಾರೆ. ಅಂದರೆ ನಾನು ಹೇಳಿದಾಗೆ ಅಮಿತ್ ಶಾ ಅವರು ಈ ಕೋಆಪರೇಟಿವ್ ಮಿನಿಸ್ಟರ್ ಆದದ್ರಿಂದ ಆರ್ ಬಿ ಐ ಬ್ರಾಂಚ್ ಲೈಸೆನ್ಸ್ ಕೊಡುವ
ಪ್ರಕ್ರಿಯೆಯನ್ನು ಸ್ವಲ್ಪ ಈಸಿ ಮಾಡಿದೆ. ಎಸ್, ಈಗ ಕಾರ್ಪೊರೇಟ್ ಬ್ಯಾಂಕ್ಗಳನ್ನು ಈಗ ನಾವು ನ್ಯಾಷನಲೈಸ್ ಬ್ಯಾಂಕ್ ಕೆಲವು ನೋಡಿದರೆ ಅಥವಾ ಪ್ರೈವೇಟೈಸ್ ಸೆಕ್ಟರಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಗಳನ್ನು ನೋಡಿದರೆ ಮರ್ಜ್ ಮಾಡುವಂತಹ ಪ್ರಕ್ರಿಯೆ ತುಂಬಾ ನಡೀತಾ ಉಂಟು. ಸೊ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಎಲ್ಲಾದರೂ ಒಂದೇ ಸೂರಿನಡಿಗೆ ತರುವಂತಹ ಯತ್ನ ಏನಾದರೂ ಉಂಟಾ ಅಂತ ಹೇಳಿ. ಬೇಸಿಕಲಿ ಆರ್ ಬಿ ಐಯಿಂದ ಐ ಥಿಂಕ್ ಒಂದ ಎರಡು ವರ್ಷ ಮೊದಲು ವಿಶ್ವನಾಥನ್ ಕಮಿಟಿ ಅಂತ ಒಂದು ಮಾಡಿದರು. ಅವರು ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಬೇಸಿಸ್ಗೆ ಆರ್ ಬಿ ಐಲಿ ಪ್ರೆಸೆಂಟ್ ಆಗಿದೆ ರಿಪೋರ್ಟ್. ಅದು ಇಂಪ್ಲಿಮೆಂಟೇಷನ್ಗೆ ಗೌರ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೆ. ಅದು ಏನಂದರೆ ಒಂದು ಅಂಬ್ರೆಲ್ಲಾ ಆರ್ಗನೈಸೇಷನ್, ಅಂದರೆ ನಮ್ಮ ಇಡೀ ಭಾರತದ ಈ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ ಅದನ್ನು ಒಂದು ಅಂಬ್ರೆಲ್ಲಾ ಒಂದು ಆರ್ಗನೈಸೇಷನ್ ಅಡಿಯಲ್ಲಿ ತರೋದು. ಅಂದರೆ ಕಂಟ್ರೋಲ್ಸ್ ಇರೋದಿಲ್ಲ, ಕಂಟ್ರೋಲ್ಸ್ ಅವ್ರ ಹತ್ರ ಇರೋದಿಲ್ಲ. ಕಂಟ್ರೋಲ್ಸ್ ಈ ಬ್ಯಾಂಕ್ಗಳ ಹತ್ರವೇ ಇರ್ತದೆ. ಬಿಸ್ನೆಸ್ ಹೇಗೆ ಮಾಡಬೇಕು, ಯಾರಿಗೆ ಲೋನ್ ಕೊಡಬೇಕು, ಯಾರಿಗೆ ಲೋನ್ ಕೊಡಬಾರ್ದು, ಎಲ್ಲ ಡಿಸಿಷನ್ ಬ್ಯಾಂಕ್ನಲ್ಲಿ ಇರ್ತದೆ. ಬಟ್ ಈ ಅಂಬ್ರೆಲ್ಲಾ ಆರ್ಗನೈಸೇಷನ್ ಏನು ಮಾಡ್ತದೆ ಅಂದರೆ ಟೆಕ್ನಾಲಜಿಕಲ್ ಸಪೋರ್ಟ್ ಕೊಡ್ತದೆ. ಸಾಫ್ಟ್ವೇರ್ ನಿಮಗೆ ಬೇಕು ಹೊಸತಾಗಿ, ಅಥವಾ ಹಾರ್ಡ್ವೇರ್ ಬೇಕು, ಅಥವಾ ಏನಾದರೂ ಎಕ್ಸ್ಪರ್ಟ್ ನಾಲೆಜ್ ಬೇಕು, ಅಂಥದ್ದೆಲ್ಲ ಅದು ಪ್ರೊವೈಡ್ ಮಾಡ್ತದೆ. ಸೊ ಅದು ತಗೊಳ್ಬೇಕಾದ್ರೆ ನಾವು ಆ್ಯಸ್ ಎ ಬ್ಯಾಂಕ್ ವಿ ಹ್ಯಾವ್ ಟು ಬಿ ಎ ಈಕ್ವಿಟಿ ಇನ್ವೆಸ್ಟರ್ ಇನ್ ದಟ್ ಆರ್ಗನೈಸೇಷನ್. ಅಂದರೆ ಒಂದು ನಿಮ್ಮ ಪರ್ಸೆಂಟೇಜ್ ಅವ್ರು ಹೇಳಿದ್ದಾರೆ, ನಿಮ್ಮ ನೆಟ್ ಎಸೆಟ್ ಇದು 0.1%. ಇಟ್ಸ್ ನಾಟ್ ಅ ಬಿಗ್ ಮನಿ, ಸ್ಮಾಲ್ ಮನಿ, ಬಟ್ ಅದು ಒಂದು ಮೆಂಬರ್ಶಿಪ್ ಥರ ನಿಮಗೆ. ಅದರಲ್ಲಿ ನೀವು ಹೋದರೆ ನಿಮಗೆ ಎಲ್ಲ ಥರದ ಸಪೋರ್ಟ್ ಬರ್ತದೆ. ಸೊ ಈಗ ಅದು ಇನಿಷಿಯೇಟ್ ಆಗಿದೆ. ಮೇ ಬಿ ಅನದರ್ 6 months ಆರ್ 12 months ಒಳಗೆ ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ಆಗ ಏನಾಗ್ತದೆ ಅಂದರೆ ಆ್ಯಸ್ ಎ ಗ್ರೂಪ್, ಈಗ ನಮಗೆ ಸಿಂಪ್ಲಿ ನಾನು ಹೇಳೋದಾದರೆ ಮದರ್ ಡೈರಿ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಈ ಮಿಲ್ಕ್ ಬಿಸ್ನೆಸ್ಸಲ್ಲಿ. ಈಗ ನಂದಿನಿ ಮಂಗಳೂರಲ್ಲಿದೆ, ನಂದಿನಿ ಬೆಂಗಳೂರಲ್ಲಿದೆ, ಬಟ್ ಬ್ರ್ಯಾಂಡ್ ನಂದಿನಿ. ಹೌದು, ಅಮೂಲ್ ಒಂದು 100 ಕಡೆಗಳಲ್ಲಿದೆ, ಅದು ಅಮೂಲ್ ಒಂದು ಬ್ರ್ಯಾಂಡ್. ಆ ಒಂದು ಕಾನ್ಸೆಪ್ಟನ್ನು ಈ ಬ್ಯಾಂಕಿನಲ್ಲಿ ಸಹ ತರ್ತಾ ಇದ್ದಾರೆ. ಅಂದರೆ ಒಂದು ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಹೌದು, ಆಗ ಮಾಡಿದರೆ ಕಾಂಪಿಟೇಷನ್ ನಿಮಗೆ, ಅಂದರೆ ಈಗ ನೀವು ಹೇಳಿದಾಗ ನ್ಯಾಷನಲ್ ಬ್ಯಾಂಕ್ ಹೆಲ್ದಿ ಕಾಂಪಿಟೇಷನ್ ಆಗಿ ಬರ್ತದೆ. ಹೌದು, ಕರೆಕ್ಟ್. ಈಗ ಟೌನ್ ಬ್ಯಾಂಕನ್ನು ಪ್ರತಿ ಜನರ ಮನೆಗೆ ರೀಚ್ ಮಾಡೋದಕ್ಕೆ ಯಾವ ರೀತಿ ತಾವು ಕ್ರಮವನ್ನು ಕೈಗೊಳ್ತಾ ಇದ್ದೀರಿ ಸರ್? ಒಂದು ನಿಮ್ಮ ಮೂಲಕ, ನಿಮ್ಮ ವಾಹಿನಿ ಮೂಲಕ ಈಗ ಆಗ್ತಾ ಇದೆ. ಎರಡನೇದಾಗಿ ಇರುವಂಥದ್ದು ನಾವು ನ್ಯೂಸ್ ಪೇಪರ್ ಆ್ಯಡ್ ಮತ್ತು ಸಮಯ ಸಂದರ್ಭಾನುಸಾರವಾಗಿ ಆಯಾಯ ಬ್ರ್ಯಾಂಚ್ಗಳ ಏರಿಯಾದಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಭಾಗವಹಿಸುವುದರಿಂದ, ಮೂರನೇದಾಗಿ ನಮ್ಮ ಕಸ್ಟಮರನ್ನು ಮತ್ತು ಅವರ ಥ್ರೂ ಬೇರೆಯವರನ್ನು ಸಂಪರ್ಕಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಇಂಪಾರ್ಟೆಂಟ್ ಇರೋದು ನಮ್ಮದರಲ್ಲಿ ಹೇಳಬೇಕಾಗಿರೋದಂದರೆ ಬಾಕಿ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ NPS ಭಾರಿ ಕಮ್ಮಿ. ಹೌದು, ಲಿಟ್ರಲಿ 0 ಅಂತ ಹೇಳ್ಬೋದು NPA. ಹಾಗಾಗಿ ಅದರಿಂದಾಗಿ ನಮಗೆ ಕ್ರೆಡಿಬಿಲಿಟಿ ಬರ್ತದೆ. ಈಗಾಗಲೇ ಪೈಯವರು ಹೇಳಿದಾಗೆ ಆಡಿಟ್ ವರ್ಗ ಬರ್ತದೆ, ಬಂದಿರೋದಕ್ಕೂ ಅದು ಒಂದು ಮುಖ್ಯ ಕಾರಣ. NPA ಇಲ್ಲ ನಮ್ಮಲ್ಲಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲೋನ್ಸ್ ನಮ್ಮದರಲ್ಲಿ ಇಲ್ಲ. ಹಾಗಾಗಿ ನಮಗೆ ಅದರಿಂದಾಗಿ ಒಳ್ಳೆ ಒಂದು ಬೂಸ್ಟ್ ಸಿಕ್ಕಿದೆ, ಇದರಿಂದಾಗಿ ನಾವು ಸಸ್ಟೈನ್ ಮಾಡ್ಕೊಂಡ ಬರ್ತಾ ಇದ್ದೆ. NPA ಅಷ್ಟು ಕಡಿಮೆ ಇರಲಿಕ್ಕೆ ಎರಡು ಕಾರಣಗಳಿವೆ. ಒಂದಂದರೆ ಯಾರಿಗಾದರೂ ಲೋನ್ ಕೊಡುವಾಗ ನಮ್ಮ ಸ್ಕ್ರೀನಿಂಗ್ ಪ್ರೋಸೆಸ್ ಅಂತ ಏನಿದೆ, ಅದು ಅಂದರೆ ಡಾಕ್ಯುಮೆಂಟೇಷನ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಏನೆಲ್ಲ ನಾವು ಮಾಡ್ತೇವೆ, ಅದು ಪರ್ಫೆಕ್ಟಾಗಿ ನಡೀತದೆ. ಎರಡನೇದು ನಮ್ಮ ಕಸ್ಟಮರ್ಸ್ ಆರ್ ಗುಡ್. ಈಗ ಯಾರಾದರೂ ಲೋನ್ ತಗೊಂಡು ಓಡಿ ಹೋದ್ರೆ ಮಾತ್ರ NPA ಆಗೋದು, ಅಂಥವರು ಯಾರೂ ಇಲ್ಲ ನಮ್ಮ ಕಸ್ಟಮರ್. ಇಷ್ಟು ವರ್ಷದಿಂದ ನೀವು ಏನು ಕಸ್ಟಮರ್ಗಳನ್ನು ಸೆಲೆಕ್ಟ್ ಮಾಡುವಾಗ ಆ ರೀತಿ ಸೆಲೆಕ್ಟ್ ಮಾಡ್ತೀರಾ? ಹಾಗೆ ಸಹ ಮಾಡ್ತಾರೆ, ಪ್ಲಸ್ ಕಸ್ಟಮರ್ಸ್ ಆಲ್ಸೋ ಆರ್ ಪ್ರೊಆಕ್ಟಿವ್. ನಮ್ಮಲ್ಲಿ ನಮ್ಮೊಟ್ಟಿಗೆ ಒಡನಾಟ ಆದ್ಮೇಲೆ ಅವರು ಒಳ್ಳೆ ಒಳ್ಳೆ ಬದಲಾಗ್ತಾರೆ, ನಮ್ಮನ್ನು ಒಳ್ಳೆ ಆಗ್ಲಿಕ್ಕೆ ಒಂದು ಅವರು ಅವಕಾಶ ಕೊಡ್ತಾರೆ. ಓಕೆ, ಈಗ ಫೀಡ್ಬ್ಯಾಕ್ ಯಾವ ರೀತಿ ಇದೆ ತಮ್ಮ ಗ್ರಾಹಕರದ್ದು? ಗ್ರಾಹಕರ ಫೀಡ್ಬ್ಯಾಕ್ ಭಾರಿ ಚೆಂದ ಇದೆ, ಭಾರಿ ಒಳ್ಳೆಯದೇ. ಯಾಕಂದರೆ ನಾವು ನಮ್ಮ ಲಾಸ್ಟ್ ಕಳೆದ ತಿಂಗಳಲ್ಲಿ ಕಾಣ್ತದೆ, ನಾವು ಕಸ್ಟಮರ್ಸ್ ಮೀಟ್ ಮಾಡಿದ್ದೇವೆ ಎಲ್ಲ ಬ್ರಾಂಚ್ಗಳಲ್ಲಿ. ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ಬಂದು ಅವರ ಅನಿಸಿಕೆಗಳನ್ನು ಹೇಳಿ ಅಥವಾ ಫೀಡ್ಬ್ಯಾಕ್ಗಳನ್ನು ಕೇಳಿ, ಪ್ರತಿ ಒಂದು ಮೀಟಿಂಗ್ನಲ್ಲಿ ನಮಗೆ ಒಂದು ಶಾಬಾಶ್ ಅಂತಲೇ ಹೇಳಿದ್ದಾರೆ. ಯಾಕಂದರೆ ನೀವು ಚೆಂದ ಒಳ್ಳೆ ಮಾಡಿ ಕೆಲಸ ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ಹೀಗೆ ಮುಂದುವರಿಸಿ ಅಂತ. ಈಗ ನಾವು ಕಸ್ಟಮರ್ಸನ್ನು ಹೇಳ್ತೇವೆ, ನಿಮಗೆ ಇದು ಬಿಟ್ಟು ಇನ್ನು ಏನು ಬೇಕು ಅದು ಕೇಳ್ತಾ ಇದ್ದಾರೆ. ಅಂದರೆ ಜನ್ರಲಿ ಏನಂದರೆ ಈಗ ಬ್ಯಾಂಕಿನಲ್ಲಿ ಈಗ ಓಲ್ಡ್ ಜನ್ರೇಷನ್ 40-50 ವರ್ಷದವರಿಗೆ ಫಿಸಿಕಲ್ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ಗೆ ಹೋಗಿ ಮಾಡಲಿಕ್ಕೆಲ್ಲ ಗೊತ್ತಿತ್ತು. ಈಗದ ಜನ್ರೇಷನಲ್ಲಿ ಮನೇಲಿ ಕೂತ್ಕೊಂಡು ಮೊಬೈಲಲ್ಲೇ ಮಾಡೋದು. ಇಷ್ಟವರೆಗೆ ಬ್ಯಾಂಕ್ ಎಲ್ಲಿ ಉಂಟದ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ, ಹೋಗೋದೇ ಇಲ್ಲ. ನಿಮ್ಮ ಈಗ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಿಮ್ಮ ಮನೆಗೆ ಬಂದು ಫೋಟೋ ತೆಗೆದು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಅಂಥ ಫೆಸಿಲಿಟಿ ನಾವು ಇಷ್ಟವರೆಗೆ ಮಾಡಲಿಲ್ಲ, ಬಟ್ ಕೆಲವರು ಅಗತ್ಯ ಇದ್ದವರಿಗೆ ಅದು ಸರ್ವಿಸ್ ಕೊಡ್ತಾ ಇದ್ದೇವೆ, ನಮ್ಮ ಏಜ್ ಆಗಿರಲಿ ಅವರಿಗೆಲ್ಲ. ಬಟ್ ಆದ್ದರಿಂದ ಈ ಟೆಕ್ನಾಲಜಿಕಲ್ ಅಪ್ಗ್ರೇಡ್ ನಾವು ಸಹ ಈಗ ಬಂದಿದ್ದೇವೆ.
ತುಂಬ ಕಾರ್ಪೊರೇಟ್ ನಮ್ಮ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಇನ್ಸ್ಟಾಲ್ ಮಾಡಿ ಅದರ ಬೇಸಿಸಲ್ಲಿ ಎಲ್ಲ ಥರದ ಸರ್ವಿಸ್ ನಾವು ನಮ್ಮ ಯಂಗರ್ ಜನರೇಷನ್ಗೆ ಕೊಡ್ತಾ ಇದ್ದೇವೆ. ದಟ್ ಈಸ್ ಅ ಕಾಂಪಿಟೇಟಿವ್ ಮಾರ್ಕೆಟ್. ಅದರಲ್ಲಿ ನಮ್ಮದು ಏನು ಹೇಳ್ತೇವೆ, ವಿ ಆರ್ ಈಕ್ವಲ್ ಟು ಎನಿ ಅದರ್ ಬ್ಯಾಂಕ್ ಅಂತ ಹೇಳ್ಬೋದು. ಹೌದು. ಎಸ್, ಈಗ ತಮ್ಮ ಬ್ರ್ಯಾಂಚ್ಗಳಲ್ಲಿ ಏನು ಖಾತೆಯನ್ನು ಹೊಂದಿರತಕ್ಕಂಥವ್ರು ಜನಸಾಮಾನ್ಯರ ಸಂಖ್ಯೆ ಹೆಚ್ಚಿದೆನಾ ಅಥವಾ ವೃತ್ತಿಪರರ ಸಂಖ್ಯೆ ಹೆಚ್ಚಿದೆನಾ ಅಂತ ಹೇಳಿ? ಕ್ರಾಸ್ ಸೆಕ್ಷನ್ ಆಫ್ ಲೈಫ್, ಎಲ್ಲ ರೀತಿಯ ಜನರು ಇದ್ದಾರೆ. ಪ್ರೊಫೆಷನಲ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಸಾಮಾನ್ಯ ಗವರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ರೈಲ್ವೆ ಎಂಪ್ಲಾಯೀಸ್ ಗಳಿದ್ದಾರೆ. ಸೊ ಯು ಜಸ್ಟ್ ಕೆನಾಟ್ ಕ್ಯಾಟಗರೈಸ್. ಕೆಲವರಿಗೆ ಅಂದ್ರೆ ಈ ಬಗ್ಗೆ ಒಂದಿಷ್ಟು ಗೊಂದಲ ಇರ್ತದೆ, ಇದು ಕೇವಲ ಜನಸಾಮಾನ್ಯರಿಗೆ ಇರುವಂತದ್ದು ಅಥವಾ ವೃತ್ತಿಪರರಿಗೆ ಇರುವಂತದ್ದು ಅಂತ ಹೇಳಿ. ಅಲ್ಲ, ಅಂಥದ್ದು ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಈಗ ಟೀಚರ್ಸ್ ಕೋಆಪರೇಟಿವ್ ಒಂದು ಬ್ಯಾಂಕ್ ಅಂತ ಇದೆ, ಅದು ಟೀಚರ್ಸ್ ಗಳಿಗೆ ಮಾತ್ರ. ಸೊ ಆದ್ದರಿಂದ ನಾವು ಅಂಥದ್ದೇನು ಇವರಿಗೆ ಎನಿಬಡಿ ವಾಕ್ಸ್ ಇನ್ ವಿ ವೆಲ್ಕಮ್ ಆಸ್ ಎ ಕಸ್ಟಮರ್. ಎಸ್, ಈಗ ತಮ್ಮ ಬ್ಯಾಂಕ್ನಲ್ಲಿ ಯಾರೋ ಹೊಸಬ್ರು ಬಂದು ಈಗ ನಾಳೆ ಪ್ರೋಗ್ರಾಮ್ ಅನ್ನ ನೋಡಿದವರು ಕೂಡ ಬಂದು ಖಾತೆ ತೆರೀಲಿಕ್ಕೆ ಬರಬಹುದು, ತುಂಬಾ ಫೆಸಿಲಿಟೀಸ್ ಇದೆ ಅಂತ. ಹೌದು. ಸೊ ಯಾವ ರೀತಿ ಪ್ರೊಸೀಜರ್ ಇರ್ತದೆ? ಸೊ ಅವ್ರು ಬರುವಂತ ಸಂದರ್ಭದಲ್ಲಿ ಯಾರಾದ್ರೂ ರೆಫರಲ್ ಬೇಕಾಗುತ್ತಾ? ಅದೇ ನಾನು ಹೇಳಿದ ಹಾಗೆ ಅವರು ಸದಸ್ಯತ್ವ ಒಂದು ಮಾಡಬೇಕು. ಸದಸ್ಯತ್ವ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಒಬ್ಬರು ಪ್ರಪೋಸರ್ ಬರಬೇಕಾಗ್ತದೆ. ಅಂದರೆ ಯಾರಾದರೂ ನಮ್ಮ ಸದಸ್ಯರು ಇದ್ರೆ ಒಳ್ಳೆಯದು, ಇಲ್ಲದಿದ್ದರೆ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಅವರನ್ನು ಪ್ರಪೋಸ್ ಮಾಡ್ತಾರೆ. ಯಾಕಂದರೆ ಮ್ಯಾನೇಜರಿಗೆ ಅವರು ಯಾರು ಎಂಥದ್ದು ಅಂತ ಗೊತ್ತುಂಟು, ಅಥವಾ ಅವರ ಕಾರ್ಯಕ್ಷೇತ್ರದಲ್ಲಿ ಅವರು ಇದ್ದಾರೆ, ಮನೆ ಇದೆ ಅಥವಾ ಆಫೀಸ್ ಇದೆ, ಅದೊಂದು ಬೇಸಿಸಲ್ಲಿ ಅವರು ಪ್ರಪೋಸ್ ಮಾಡಿದರೆ ಧಾರಾಳ ಸಾಕು ಅವ್ರ ಮೆಂಬರ್ಶಿಪ್ ಮಾಡಲಿಕ್ಕೆ. ಅಂಥದ್ದೇನು ಕಷ್ಟ ಇಲ್ಲ. ಇಟ್ ಈಸ್ ಮೇನ್ಲಿ ಎ ರೆಫರೆನ್ಸ್ ಪಾಯಿಂಟ್, ಶ್ಯೂರಿಟಿ ಅಲ್ಲ, ಇಟ್ಸ್ ಎ ರೆಫರೆನ್ಸ್ ಪಾಯಿಂಟ್. ನನಗೆ ಅವರದು ಪರಿಚಯ ಉಂಟು ಅಷ್ಟೇ. ಓಕೆ. ಹೌದು. ಈಗ ಕೆಲವು ಬ್ಯಾಂಕ್ಗಳಲ್ಲಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಹಾಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನ ರಿಟರ್ನ್ ಕಳಿಸುವಂತಹ ಪ್ರಕ್ರಿಯೆ ಎಲ್ಲ ನಡೀತದೆ. ಯಾಕೆ ಅಂತ ಹೇಳಿದ್ರೆ ಅಂದರೆ ಅವರ ಜವಾಬ್ದಾರಿಯಿಂದ ಅವರು ಹಿಂದಕ್ಕೆ ಸರಿಯೋದೋ ಗೊತ್ತಿಲ್ಲ, ಅಥವಾ ಅವರಿಗೆ ಈಸಿ ಆಗಬೇಕು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಿಸ್ಕ್ ಬೇಡ ಅಂತೇಳಿ ಅಂತಹ ಏನಾದರೂ ಸ್ಟೆಪ್ ನಮ್ಮಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಅಂತ ಪರಿಸ್ಥಿತಿ ಬರುವುದಿಲ್ಲ, ಬರಲಿಕ್ಕೆ ನಾವು ಬಿಡುವುದಿಲ್ಲ. ಯಾಕಂದರೆ ನಮಗೆ ಕಸ್ಟಮರ್ ವಾಕ್ ಇನ್ ಮಾಡುವಾಗ ವಿ ಆಲ್ವೇಸ್ ಸೀ ದಟ್ ವಿ ಹ್ಯಾವ್ ಟು ಆ್ಯಡ್ ಸಮ್ ಕಸ್ಟಮರ್ಸ್. ನಾನು ಹೇಳಿದಾಗೆ ನಾವು ಕಸ್ಟಮರ್ಸ್ ಬಂದು ನಮ್ಮ ಹತ್ರ ಡೆಪಾಸಿಟ್ ಇಟ್ಟರೆ ಮಾತ್ರ ನಾವು ಲೋ ಬಿಸ್ನೆಸ್ ಮಾಡಿ ಅಥವಾ ಲೋನ್ ಕೊಡಲಿಕ್ಕೆ ಆಗ್ತದೆ. ಸೊ ದಟ್ ಈಸ್ ವೈ ವಿ ಆಲ್ವೇಸ್ ವೆಲ್ಕಮ್ ಮೆಂಬರ್ಸ್. ಅಂಥದ್ದು ಯಾರು ಬರಬಾರ್ದು ಅಂತ ಏನು ಮಾಡೋದಿಲ್ಲ. ಬಟ್ ಮೆಂಬರ್ಶಿಪ್ ಆಗಲಿಕ್ಕೆ ಕೆಲವು ಏನು ಹೇಳ್ತೇವೆ ಡಿಸ್ಕ್ವಾಲಿಫಿಕೇಷನ್ ಇದ್ದರೆ, ಯಾರಾದರೂ ಒಂದು ಕ್ರಿಮಿನಲ್ ರೆಕಾರ್ಡ್ ಇದ್ದರೆ ಅಥವಾ ಅದರ ಮೊದಲು ಇವರು ಎಲ್ಲಿಯಾದರೂ ಬ್ಯಾಂಕ್ ಡಿಫಾಲ್ಟರ್ ಆಗಿದ್ದರೆ ಅವರನ್ನೆಲ್ಲ ನಾವು ಮೆಂಬರ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಆಸ್ ಪರ್ ದ ಬೈ ಲಾಸ್. ಬಟ್ ಅದನ್ನು ಯಾವ ರೀತಿ ಫೈಂಡ್ ಔಟ್? ಯಾವುದು ಅಲ್ಲ, ನಮಗೆ ಸಾಧಾರಣ ಗೊತ್ತಿರುತ್ತೆ ಒಂದು ಸರ್ಕಲ್. ಹೌದು ಹೌದು. ನಮಗೆ ಸಪೋಸ್ ಗೊತ್ತಿಲ್ಲದಿದ್ದರೆ ಹೇಗಾದರೂ ಎನ್ಕ್ವೈರಿ ಮಾಡ್ತೇವೆ. ಬಟ್ ಅಂಥ ಕೇಸಸ್ ಭಾರಿ ರೇರ್. ಈಗ ಎಲ್ಲಿಯಾದರೂ ನಮ್ಮ ಊರಿನಲ್ಲಿ ಅಂದರೆ ಇದು ಊರು ಸಣ್ಣದು, ದೊಡ್ಡದು ಊರು ಬಾಂಬೆಯಲ್ಲಿ ಆದರೆ ಕಷ್ಟ ಆಗ್ಬೋದು. ಈಗ ಲೊಕ್ಯಾಲಿಟಿಯನ್ನು ಬಿಟ್ಟು ಅಂದರೆ ಹೊರಗಿನವರು ಬಂದು ಇಲ್ಲಿ ನೆಲೆಸಿದ್ದಂಥ ಸಂದರ್ಭದಲ್ಲಿ ನಮ್ಮ ಆಪರೇಷನ್ ಏರಿಯಾ ಇಸ್ ನಮ್ಮ ಸೌತ್ ಕೇಂದ್ರಾ, ಓಲ್ಡ್ ಸೌತ್ ಕೇಂದ್ರಾ, ಅಂದರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಷ್ಟೇ ನಮಗೆ ಆಪರೇಷನ್. ನಾವು ಅದರ ಹೊರಗೆ ಈಗ ನಿಮ್ಮ ಸೌತ್ ಕೇಂದ್ರದಿಂದ ಹೊರಗೆ ಹೋಗಿ ಮಡಿಕೇರಿಯಿಂದ ಬಂದವರು ಇಲ್ಲಿ ಇದ್ರೆ ಅವರು ತಮ್ಮ ಡೆಪಾಸಿಟ್ ಇಡಬಹುದು, ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅವರಿಗೆ ಪ್ರೊಸೆಸ್ ಏನಿರುತ್ತೆ? ಸೇಮ್ ಇರ್ತದೆ, ಸೇಮ್ ಇರ್ತದೆ. ಅಂದ್ರೆ ಕೆವೈಸಿ ಈಗ ನಿಮ್ಮ ಆಧಾರ್ ಕಾರ್ಡ್ ಇರ್ತದೆ, ಪ್ಯಾನ್ ಕಾರ್ಡ್ ಇರ್ತದೆ, ಆಬ್ವಿಯಸ್ಲಿ ನಾವು ಲೋನ್ ಆಗ್ತದೆ. ಹೇಗೆಂದ್ರೆ ಅವರು ಇಲ್ಲಿದ್ದ ಆಧಾರ್ ಕಾರ್ಡ್ ಹೊಂದಿರ್ಬೇಕು. ಹೌದು. ಅಡ್ರೆಸ್ ಅಂದ್ರೆ ಬೇಸಿಕಲಿ ನಮ್ಮ ಲೋನ್ ಕೊಡುವಾಗ ಈ ಜೂರಿಸ್ಟಿಕ್ಷನ್ ಒಳಗೆ ಇದ್ರೆ ಮಾತ್ರ ಅವರಿಗೆ ಲೋನ್ ಕೊಡುವಂತದ್ದು. ಥ್ಯಾಂಕ್ ಯು ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. CA MN Pai ಹಾಗೂ ರಂಗನಾಥ್ ಕಿಣಿಯವರೇ, ಇಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್, ತುಂಬ ಧನ್ಯವಾದಗಳು. ನಮ್ಮ ಮಂಗಳೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನಿಂದ ನಿಮ್ಮೆಲ್ಲರಿಗೂ ಪುನಃ ಒಂದ್ಸಲ ನಮ್ಮ ಬ್ಯಾಂಕಿಗೆ ಬಂದು ಭೇಟಿ ಕೊಡಿ ಅಂತ ಕೇಳಿಕೊಂಡು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಲ್ 24/7.